श्री गुरुभ्यो नमः परम गुरुभ्यो नमः श्रीमदानंद तीर्थ भगवत पादाचार्य गुरुभ्यो नमः शमयन् भवसंतापम् रमयन् साधु चातकान् कृष्णमेघः कृपा दृष्टि वृष्ट्या पुष्णातु मामपि अभ्रमं भंगरहितं अजरं विमलं सदा आनंद तीर्थमतुलं भजे तापत्रयापहम् चित्रैपदैश्च गंभीरैः वाक्यैर्मानैरखण्डितैः गुरुभावं व्यञ्जयन्ति भाति श्री जयतीर्थवाक् अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये तपो विद्या विरक्त्यादि सद्गुणो गाकरानहं वादिराजगुरुन् वन्दे हयग्रीवपदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे सुषमींद्रकराब्जोत्तम राघवेन्द्र गुरुप्रियं स्वेतींद्र गुरुं वंदे मूलरामार्चने रतम आपादमौलिपर्यंतं गुरुनामाकृतिं स्मरेत् तेन विज्ञाः प्रणश्यन्ति सिद्ध्यन्ति च मनोरथाः श्री गुरुभ्यो नमः हरिः ओम नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जय मुदीरयेत् श्रीमन् महाभारतद प्रवचनद प्रारंभ निन्नेयिंद शुरुवागिदे प्रारंभिक पर्वद केलव विचारगळन्नु निन्ने नावु तिळ्कोंडिद्देवे सूतपुराणिकरू कूड भगवंतन प्रार्थनेयोंदिगे ई महाभारतद प्रवचनवन्नु प्रारंभिसिद्दारे मंगल्यं मंगलं विष्णुं वरेण्यं अनगं शुचिं नमस्कृत्य ऋषिकेशं चराचर गुरुं हरिं अन्नतक्कंत ओंदु प्रार्थनेयन्न माडि महर्षे सर्वलोकेश पूजितस्य महात्मनः प्रवक्षामि मतं कृत्सं व्यासस्य अमित तेजसः अमित तेजस्वीयाद भगवत् स्वरूपनागिरतक्कंत महर्षियाद वेदव्यास देवर ओंदु मतवन्न संपूर्ण महाभारत रूपदल्ली होरडिरतक्कंतह विषयवन्न निम्म मुंदे तिळिसुव प्रयत्न माडुत्तेने नमो भगवते तस्मै व्यासाय अमित तेजसे यस्य प्रसादात् वक्षामि नारायण कथामिमां वेदव्यास देवर अनुग्रहविल्लदले महाभारतद प्रवचनवन्न माडुत्तेवे अन्नतक्कंतद्दु दुरदोपास्तवादंत विचार अदरिंद स्वयं सूत पुराणिकरे आयाव वेदव्यास देवरिगे प्रार्थनेयन्न माडि अवर अनुग्रहदिंद ई महत्तरव ಕಥಾನಕವನ್ನ ತಮ್ಮ ಮುಂದೆ ತಿಳಿಸುವ ಪ್ರಯತ್ನವನ್ನು ಮಾಡುತ್ತೇನೆ ಅಂತ ಪ್ರತಿಜ್ಞೆ ಮಾಡಿದಂತೆ ಸರ್ವಾಶ್ರಮಾಭಿಮಗಮನಂ ಸರ್ವತೀರ್ಥಾವಗಾಹನಂ ನತಸ್ಯ ಫಲದಂ ಬ್ರೂತೆ ನಾರಾಯಣ ಕಥಾಯಥಾ ಭಗವಂತನ ಕಥೆ ಸರ್ವಾಶ್ರಮಗಳಲ್ಲಿ ಅನುಷ್ಠಾನ ಮಾಡಿದರೆ ಏನು ಸರ್ವಾಶ್ರಮಗಳ ಧರ್ಮಗಳನ್ನು ಅನುಷ್ಠಾನ ಮಾಡಿದರೆ ಏನು ಪುಣ್ಯ ಬರಬೇಕೋ ಈ ಭಗವಂತನ ಕಥೆ ಆ ರೀತಿಯಾದಂಥ ಫಲವನ್ನು ಕೊಡುತ್ತೆ ಜೊತೆಗೆ ಸಕಲ ತೀರ್ಥಾವಗಾಹನ ಸಕಲ ಪವಿತ್ರವಾದ ತೀರ್ಥಗಳು ಅಂತ ಯಾವ್ಯಾವಿದೆ ಆ ಎಲ್ಲ ತೀರ್ಥಗಳಲ್ಲೂ ಸ್ನಾನ ಮಾಡಿ ಅಲ್ಲಿ ಸತ್ಕರ್ಮಗಳನ್ನು ಮಾಡಿದರೆ ಏನು ಪುಣ್ಯ ಸಿಗುತ್ತೋ ಅಂತ ಪುಣ್ಯ ಕೇವಲ ಈ ಮಹಾಭಾರತದ ಶ್ರವಣದಿಂದ ಸಿಗತಕ್ಕಂಥದ್ದಾಗ್ತದೆ ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ ಜಗತ್ತಿನಲ್ಲಿ ಒಂದೊಂದು ಮತಾಚಾರ್ಯರು ಒಬ್ಬೊಬ್ಬ ದೈವನನ್ನು ಸರ್ವೋತ್ತಮ ಅಂತಂದರೆ ವ್ಯಾಸರು ಹೇಳ್ತಾ ಇದ್ದಾರೆ ನಾಸ್ತಿ ನಾರಾಯಣ ಸಮಂ ನಾರಾಯಣನಿಗೆ ಸಮನಾದ ದೈವವೇ ಇಲ್ಲ ನ ಭೂತಂ ನ ಭವಿಷ್ಯತಿ ಹಿಂದಿಲ್ಲ ಮುಂದೆ ಬರೋದಿಲ್ಲ ಆದ್ದರಿಂದ ಈ ನಾರಾಯಣನೇ ಸರ್ವೋತ್ತಮ ಅನ್ನತಕ್ಕಂಥ ಒಂದು ಮಾತಿನ ಮೂಲಕವಾಗಿ ಸಕಲ ಅರ್ಥಗಳನ್ನು ಕೂಡ ನಾವು ಸಂಪಾದಿಸ್ತೇವೆ ಎಂಬುದಾಗಿ ಹೇಳುತ್ತಾ ಈ ಯಾವ ಮಹಾಭಾರತವನ್ನೇ ಆಚಕ್ಯುಃ ಕವಯಃ ಕೇಚಿತ್ ಸಂಪ್ರತ್ಯಾಚಕ್ಷತೆ ಪರೇ ಆಖ್ಯಾಸ್ಯಂತಿ ತಥೈವಾನ್ಯ ಇತಿಹಾಸ ಮಿಮಂಭುವಿ ಈ ಯಾವ ಇತಿಹಾಸವನ್ನೇ ಅನೇಕ ರೀತಿಯಾದ ಒಂದು ವಿಚಾರಗಳನ್ನು ಇಟ್ಟುಕೊಂಡು ಪ್ರವಚನವನ್ನೇ ಮಾಡ್ತಕ್ಕಂಥವರಾಗ್ತಾರೆ ಇದಂತೂ ತ್ರಿಷು ಲೋಕೇಶು ಮಹಜ್ಞಾನಂ ಪ್ರತಿಷ್ಠಿತಂ ವಿಸ್ತಾರೈಶ್ಚ ಸಮಾಸೈಶ್ಚ ಸಾಧ್ಯತೆ ದ್ವಿಜಾತಿಭಿ ಇದು ಮಹತ್ತರವಾದ ತತ್ವಜ್ಞಾನ ಬೋಧಕವಾದಂತಹ ಕೃತಿ ಈ ಮಹಾಭಾರತ ಆದ್ದರಿಂದ ವಿಸ್ತಾರವಾಗಿ ಕೆಲವರು ಸಮಾಸವಾಗಿ ಕೆಲವರು ಹೇಳ್ತಕ್ಕಂಥದ್ದು ಈ ರೂಢಿಯಲ್ಲಿ ಬಂದಿದೆ ಅಂತ ಈ ಮಹತ್ ಜ್ಞಾನಂ ಅನ್ನುವಂಥ ಒಂದು ಶಬ್ದವನ್ನು ಇಲ್ಲಿ ಹಾಕಿದರು ಅದಕ್ಕೆ ಜ್ಞಾನಂ ಎಂಬ ಶಬ್ದಕ್ಕೆ ಜ್ಞಾಯತೆ ಅನೇನೇ ವ್ಯುತ್ಪತ್ಯ ಇತಿ ವ್ಯುತ್ಪತ್ಯ ಜ್ಞಾನ ಸಾಧನಂ ಅಂತ ಅರ್ಥ ಜ್ಞಾನಂ ಅಂದರೆ ಜ್ಞಾನ ಸಾಧನ
ತತ್ವಜ್ಞಾನದ ಸಾಧನೆ ಈ ಮಹಾಭಾರತವಾಗಿದೆ ಅನ್ನತಕ್ಕಂತ ವ್ಯುತ್ಪತ್ತಿ ಅರ್ಥವನ್ನು ನಮಗೆ ವಾದಿರಾಜ ಗುರು ಸಾರ್ವಭೌಮರು ತೋರಿಸಿಕೊಡ್ತಾ ಇದ್ದಾರೆ. ನಾನಾ ವಿಧವಾದ ಶುಭವಾದ ಶಬ್ದಗಳಿಂದ, ನಾನಾ ಶಾಸ್ತ್ರಗಳಿಂದ, ಛಂದೋ ವೃತ್ತಿಗಳಿಂದ ಅನೇಕ ವಿದ್ವಾಂಸರಿಗೆ ಪ್ರಿಯವಾಗಿರ್ತಕ್ಕಂಥ ಯಾವ ಆಚಾರ್ಯೇಣ ವ್ಯಸ್ಯವೇದಂ ಸಮಾತನಂ ಇತಿಹಾಸಮಿಮಂ ಚಕ್ರೆ ಪುಣ್ಯಂ ಸತ್ಯವತಿ ಸುತಃ. ವೇದವ್ಯಾಸ ದೇವರು ಈ ಮಹಾಭಾರತವನ್ನೇ ಸುಮ್ಸುಮ್ಮನೆ ರಚನೆ ಮಾಡಿದ್ದಲ್ಲ, ಅದ್ಭುತವಾದ ಬ್ರಹ್ಮಚರ್ಯದಿಂದ ಸನಾತನವಾಗಿರ್ತಕ್ಕಂಥ ಇತಿಹಾಸವನ್ನೇ ಹಿಮೋತ್ಪರ್ವತದ ಪಾದಭಾಗದಲ್ಲಿರ್ತಕ್ಕಂಥ ಗಿರಿ ಗುಹಾಲಯದಲ್ಲಿ ಕುಳಿತುಕೊಂಡು ದರ್ಭಾಸನವನ್ನು ಹಾಕಿಕೊಂಡು ಒಳ್ಳೆ ನಿಯಮವುಳ್ಳವರಾಗಿ ಶಾಂತಾತ್ಮರಾಗಿ ತಪಸ್ಸಿನಲ್ಲಿರ್ತಕ್ಕಂಥ ವ್ಯಕ್ತಿಗಳಾಗಿಬಿಟ್ಟು ಎಲ್ಲವನ್ನೂ ಕೂಡ ಕಂಡುಕೊಂಡ್ರಂತೆ. ಈ ಮಹಾಭಾರತದ ಇತಿಹಾಸವನ್ನೇ ಎಲ್ಲವನ್ನೂ ಕೂಡ ಕಂಡುಕೊಂಡಿರ್ತಕ್ಕಂಥವರಾಗಿದ್ದಾರೆ. ಪ್ರವಿಶ್ಯ ಯೋಗಂ ಜ್ಞಾನೇನ ಸೋಪಸ್ಯ ಸರ್ವಮಂತತಃ. ಯೋಗಜ್ಞಾನದಿಂದ ಒಳಹೊಕ್ಕು ಮಹಾಭಾರತದ ಸಮಸ್ತ ವಿಚಾರಗಳನ್ನು ಕೂಡ ತಿಳ್ಕೊಂಡಿರ್ತಕ್ಕಂಥವರಾಗಿದ್ದಾರೆ. ಅಂತಹ ಸಂದರ್ಭದಲ್ಲಿ ಭಗವಂತನ ಸೃಷ್ಟಿಯ ಪ್ರಕಾರವು ಮನಸ್ಸಿನಲ್ಲಿ ಬಂದಿದೆ. ಬೃಹತ್ ಅಂಡ ಸಮೂಹಭೂತಂ ಬೃಹತ್ ಅಂಡಮಭೂದೇಕಂ ಪ್ರಜಾನಾಂ ಬೀಜಂ ಅಕ್ಷಯಂ ಯುಗಸ್ಯಾದಿ ನಿಮಿತ್ತಂ ತನ್ ಮಹಾದಿವ್ಯಂ ಪ್ರಚಕ್ಷತೆ. ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಬ್ರಹ್ಮಾಂಡ ಒಂದು ಅಂಡ ಸಮಾನವಾಗಿ ಅಲ್ಲಿ ಕಂಡಿರ್ತಕ್ಕಂಥದ್ದಾಗಿದೆ ಅಂತ ಅಲ್ಲಿ ವರ್ಣನೆ ಮಾಡಿರ್ತಕ್ಕಂಥವರಾಗಿದ್ದಾರೆ. ಯುಗಸ್ಯಾದಿ ನಿಮಿತ್ತಂ ಎಂಬುದಕ್ಕೆ ಹೇಳ್ತಾರೆ, ಯುಗಸ್ಯ ಕೃತ ಯುಗಾದಿ ಕೃತಾದಿ ಯುಗಸ್ಯ ಆದಿ ನಿಮಿತ್ತಂ ಆದಿಭೂತಂ ನಿಮಿತ್ತಂ ಅಂದರೆ ಈ ಜಗತ್ತಿನ ಸೃಷ್ಟ್ಯಾದಿಗಳಿಗೆ ಕಾರಣವಾಗಿರ್ತಕ್ಕಂಥ ಒಂದು ದೊಡ್ಡ ಅಂಡವನ್ನು ಕಂಡಿರ್ತಕ್ಕಂಥವರಾಗಿದ್ದಾರೆ. ಯಸ್ಮಿನ್ಸ್ತು ಶ್ರೂಯತೆ ನಿತ್ಯಂ ಸೌತಿ ಬ್ರಹ್ಮ ಸನಾತನಂ ಅಸಚ್ಚಾಪ್ಯನುಜಾತಂಚ ಸರ್ವತ್ರ ಸಮತಾಂ ಮತಂ. ಆ ಬ್ರಹ್ಮಾಂಡದ ಆ ಅಂಡದ ಒಳಗಾಗಿ ಜಗತ್ಪ್ರಳಯದ ಒಂದು ಕಾಲದಲ್ಲಿ ಇದು ಹುಟ್ಟಿರ್ತಕ್ಕಂಥದ್ದು ಅಂಡ. ತನ್ಮೂಲಕವಾಗಿ ಸೃಷ್ಟಿಕಾಲದಲ್ಲಿ ಈ ಜಗತ್ತನ್ನು ಸೃಷ್ಟಿ ಮಾಡೋದಕ್ಕೋಸ್ಕರ ಹುಟ್ಟಿರ್ತಕ್ಕಂಥದ್ದು, ಅದರಲ್ಲಿ ಬ್ರಹ್ಮದೇವರು ಹುಟ್ಟಿರ್ತಕ್ಕಂಥವರಾಗಿದ್ದಾರೆ. ಸದೇವ ಸೌಮ್ಯದಮಗ್ರ ಆಸೀತ ಮತ್ತು ಅಜಮನಿದ್ರಂ ಅಸ್ವಪ್ರಂ ಇತ್ಯಾದಿ ಶ್ರುತಿ ವಿರೋಣದಿಂದ ಬ್ರಹ್ಮನೇ ಅಸತ್ತು ಅಂತ ಕೆಲವರು ಹೇಳ್ತಕ್ಕಂಥವರಾಗ್ತಾರೆ, ಹಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಏನದು ಅಂತಂದರೆ, ಜಾತಂ ಜಗತ್ ಯಸ್ಮಾತ್ ತದನುಜಾತಂ. ಆ ಬ್ರಹ್ಮದೇವರ ಮೂಲಕವಾಗಿ ಈ ಜಗತ್ತೆಲ್ಲ ಹುಟ್ಟಿಕೊಂಡು ಬಂತು ಅನ್ನತಕ್ಕಂಥ ಅರ್ಥದಲ್ಲಿ ಇದನ್ನು ತಿಳ್ಕೊಳ್ಬೇಕೇ ಹೊರತಾಗಿ ಬ್ರಹ್ಮನೇ ಅಸತ್ತು ಅಂತ ಅರ್ಥವಲ್ಲ. ಅವ್ಯಕ್ತಂ ಕಾರಣಂ ಸೂಕ್ಷ್ಮಂ ಯತ್ತತ್ ಸದಸದಾತ್ಮಕಂ ಯಸ್ಮಿನ್ ಪಿತಾಮಹೋಜ್ಞೆ ಪ್ರಭುರೇಕ ಪ್ರಜಾಪತಿ. ಆ ಅಲ್ಲಿ ಹುಟ್ಟಿರ್ತಕ್ಕಂಥ ಪರಬ್ರಹ್ಮ ಸ್ವರೂಪನಾಗಿರ್ತಕ್ಕಂಥ ಭಗವಂತನ ಮೂಲಕವಾಗಿ ಬ್ರಹ್ಮದೇವರು ಹುಟ್ಟಿದ್ದಾರೆ. ಇಲ್ಲಿ ಸದಸದಾತ್ಮಕಂ ಅನ್ನತಕ್ಕಂಥ ಒಂದು ಶಬ್ದವನ್ನೇ ವರ್ಣನೆ ಮಾಡ್ತಾ ಹೇಳ್ತಾರೆ, ಕಾರ್ಯಕರ ಕಾರಣ ರೂಪ ಜಗದಂತರ್ಯಾಮಿ ಅತಃ ಸಾತತ್ಯ ಗಮನೆ ಇತಿ ಧಾತು ಅಂತ ಹೇಳ್ತಾ, ಸಂತಃ ಶುಭಾಃ ಅಸಂತಃ ಅಶುಭಾಶ್ಚ ಜೀವಾಃ ಆತ್ಮನಿ ಸೋದರೆ ಯಸ್ಯ ತದ್ವಾ ಅಂತಂದರೆ, ಸಜ್ಜೀವರು ಕೆಲವರು ಅಸಜ್ಜೀವರುಗಳು ಕೆಲವರು ಆ ಭಗವಂತನ ಹೃದಯದಲ್ಲಿರ್ತಕ್ಕಂಥವರಾಗಿದ್ದಾರೆ ಅನ್ನುವಂಥ ಅರ್ಥದಲ್ಲಿ ವರ್ಣನೆ ಮಾಡಿರ್ತಕ್ಕಂಥದ್ದಾಗಿದೆ. ಬಾಕ್ಯ ಸುರಗುರು ಸ್ಥಾಣು ಮನುಷ್ಯ ಪರಮೇಷ್ಠಿನ ಪ್ರಾಚೇತಸ್ತಥಾ ದಕ್ಷೋ ದಕ್ಷಪುತ್ರಾಶ್ಚ ಸಪ್ತೈ. ಆ ಬ್ರಹ್ಮನ ಮೂಲಕವಾಗಿ ಹುಟ್ಟಿರ್ತಕ್ಕಂಥದ್ದನ್ನೆಲ್ಲ ಪ್ರತ್ಯಕ್ಷವಾಗಿ ವೇದವ್ಯಾಸದೇವರು ಕಂಡಿರ್ತಕ್ಕಂಥವರಾಗಿದ್ದಾರೆ. ಅಲ್ಲಿ ಯಾರ್ಯಾರು ಬಂದರು ಅಂತಂದರೆ, ಬ್ರಹ್ಮ ಬೃಹಸ್ಪತ್ಯಾಚಾರ್ಯರು ಮನು ಮತ್ತು ಪ್ರಾಚೇತಸಃ ದಕ್ಷಃ ದಕ್ಷಪುತ್ರಾಃ ಇವರೆಲ್ಲರೂ ಕೂಡ ಅಲ್ಲಿ ಅವತಾರ ಮಾಡಿಕೊಂಡು ಬಂದಿರತಕ್ಕಂಥವರಾಗಿದ್ದಾರೆ. ಅದಾದ ನಂತರದಲ್ಲಿ ವಿಶ್ವೇ ದೇವಾಃ ತಥಾ ಆದಿತ್ಯ ವಿಶ್ವೇ ದೇವತೆಗಳು, ಆದಿತ್ಯ ವಸುಗಳು, ಅಶ್ವಿನಿ ದೇವತೆಗಳು, ಯಕ್ಷರು, ಸಾಧ್ಯರು, ಪಿಶಾಚರು, ಗುಖ್ಯಕರು, ಪಿತೃಗಳು, ಸಪ್ತರ್ಷಿಗಳು, ವಿದ್ವಾಂಸರು, ಶಿಷ್ಟರು, ಬ್ರಹ್ಮರ್ಷಿಗಳು, ರಾಜರ್ಷಿಗಳು, ಹೀಗೆ ಅನೇಕ ಜನರು ಅಲ್ಲಿ ಹುಟ್ಟಿಕೊಂಡು ಬಂದಿರತಕ್ಕಂಥವರಾಗಿದ್ದಾರೆ. ಅವನ ಮೂಲಕವೇ ಸಂವತ್ಸರ ಮಾಸ ಪಕ್ಷ ಹೋರಾತ್ರಿ ಇಡ ಪಿಂಗಲ ಅನ್ನತಕ್ಕಂಥ ಪ್ರತಿಯೊಂದು ನಾಡಿಗಳು ಎಲ್ಲವೂ ಕೂಡ ಅಲ್ಲಿರ್ತಕ್ಕಂಥ ಬ್ರಹ್ಮದೇವರಿಂದ ಸೃಷ್ಟಿಯಾಗಿರ್ತಕ್ಕಂಥದ್ದಾಗಿದೆ. ಯದಿದಂ ದೃಶ್ಯತೆ ಕಿಂಚಿತ್ ಭೂತಂ ಭೂತಂ ಸ್ಥಾವರ ಜಂಗಮಂ ಪುನಃ ಸಂಕ್ಷಿಪ್ಯತೆ ಸರ್ವಂ ಜಗತ್ಪ್ರಾಪ್ತಿಯೇ ಯುಗಕ್ಷಯೇ. ಆದ್ದರಿಂದ ಈ ಸ್ಥಾವರ ಜಂಗಮಾದಿಗಳು ಸಮಸ್ತ ಪ್ರಪಂಚವು ಕೂಡ ಭಗವಂತನಿಂದಲೇ ಬಂದಿರತಕ್ಕಂಥದ್ದಾಗಿದೆ. ಈ ರೀತಿಯಾಗಿ ನಾಲ್ಕು ಋತುಗಳು, ನಾನಾ ರೂಪಗಳು ಇವೆಲ್ಲವೂ ಕೂಡ ಭಗವಂತನಿಂದ ಸೃಷ್ಟಿಯಾಗಿ ಬಂದಿರತಕ್ಕಂಥದ್ದನ್ನೇ ವೇದವ್ಯಾಸದೇವರು ನೋಡಿರ್ತಕ್ಕಂಥವರಾಗಿದ್ದಾರೆ. ಇಲ್ಲಿ ತ್ರಯತ್ರಿಂಶತ್ ಸಹಸ್ರಾಣಿ ತ್ರಯತ್ರಿಂಶತ್ ಶತಾನಿ ಚ ತ್ರಯತ್ರಿಂಶಸ್ಯ ದೇವಾನಾಂ ಸೃಷ್ಟಿ ಸಂಕ್ಷೇಪ ಲಕ್ಷಣ. ಈ ಯಾವ ತ್ರಯತ್ರಿಂಶತ್ ಮೂವತ್ತ್ಮೂರು ದೇವತೆಗಳು, ಮೂವತ್ತ್ಮೂರು ಸಾವಿರ ದೇವತೆಗಳು, 33 ಕೋಟಿ ದೇವತೆಗಳು ಅಂತೆಲ್ಲ ವ್ಯವಹಾರ ಮಾಡ್ತಾರೆ. ಅದು ಹೇಗೆ ಹಾಗೆ ಅಂತಂದರೆ,
ब्रह्म वीरेन्द्रेन्द्राः इति त्रयः ब्रह्म भगवंत ಮತ್ತು ರುದ್ರದೇವರು ಇವರು ಮೂರು ಜನ ಏಕಾದಶ ರುದ್ರಾಹ ಏಕಾದಶ ಆದಿತ್ಯಾಹ ಅಷ್ಟೌ ವಸವಶ್ಚೇತಿ ತ್ರಯತ್ರಿಂಶತ್ ಪ್ರಧಾನ ದೇವತಾ ಇತ್ಯಾದಿ ಸಂಕ್ಷೇಪತಃ ಸೃಷ್ಟಿ ಹೀಗೆ ಅತ್ಯಂತ ಸಂಕ್ಷೇಪವಾಗಿ 33 ದೇವತೆಗಳು ಹೇಗೆ ಅಂತ ಸೃಷ್ಟಿಯ ವಿಚಾರಗಳನ್ನು ತಿಳಿಸಿರತಕ್ಕಂತವರಾಗಿದ್ದಾರೆ ಅದಾದ ನಂತರದಲ್ಲಿ ಕಯಾಚಿ ಸಂಖ್ಯೆಯ ತ್ರಯತ್ರಿಂಶತ್ ಶತಾನಿ ದೇವಾಹ 3300 ದೇವತೆಗಳು ಕೂಡ ಇರತಕ್ಕಂತವರಾಗಿದ್ದಾರೆ ಅದು ಮಧ್ಯಮ ದೇವತೆಗಳು ಈಶದ್ ವಿಸ್ತೃತ ಸಂಕ್ಷೇಪದ ಸೃಷ್ಟಿ ಮಧ್ಯಮ ದೇವತೆಗಳು ಸ್ವಲ್ಪ ವಿಸ್ತಾರದ ಸೃಷ್ಟಿಯಲ್ಲಿ ಕೆಲವು ದೇವತೆಗಳು ಹೀಗೆ 3300 ದೇವತೆಗಳು ಅಂತ ತತೋಪ್ಯ ಅವರ ದೇವಾನಾಂ ಕಯಾಚಿ ಸಂಖ್ಯೆಯ ಮೇಲನೇ ಸತಿ ತ್ರಯಸಿಂಶ ಸಹಸ್ರಾಣಿ ಹೀಗೆ ಅವರ ದೇವತೆಗಳನ್ನು ಕೆಲವು ನಾವು ಜನರನ್ನು ಸೇರಿಸಿಕೊಂಡಾಗ 33000 ದೇವತೆಗಳು ಕೂಡ ಆಗತಕ್ಕಂತವರು ಆಗ್ತಾರೆ ಅದರಿಂದ ಇನ್ನೊಂದು ವಿಚಾರವನ್ನು ಕೂಡ ಹೇಳ್ತಾರೆ ಏನದು ಅಂತಂದ್ರೆ ಅಸ್ಯ ಸರ್ವಸ್ಯ ಸಂಕ್ಷೇಪತ್ವ ಕಥನಾತ್ ವಿಸ್ತಾರತಃ 33 ಕೋಟ್ಯಃ ಇತ್ಯಪಿ ಧ್ವನಿತಂ ಅದರಿಂದ ಇನ್ನೂ ವಿಸ್ತಾರವನ್ನು ಮಾಡ್ತಾ ಹೋದಾಗ 33 ಕೋಟಿ ದೇವತೆಗಳು ಕೂಡ ಇದ್ದಾರೆ ಅನ್ನುವಂತಹದ್ದು ವ್ಯಕ್ತವಾಗತಕ್ಕಂತಹದ್ದಾಗಿದೆ ಆಮೇಲೆ ದಿವಸ್ಪುತ್ರ ಬೃಹದ್ಭಾನು ಚಕ್ಷುರಾತ್ಮ ವಿಭಾವಸು ಸವಿತಾಚ ರುಚಿಕೋರ್ಕೋ ಭಾನುರ್ ಅವಾಹಕೋ ಅರ್ವೇಹಿ ಅಂತ ಇವರೆಲ್ಲರ ಸೃಷ್ಟಿಯಾಯಿತು ಅನ್ನತಕ್ಕಂಥ ವಿಚಾರವನ್ನು ತಿಳಿಸತಕ್ಕಂಥವರಾಗಿದ್ದಾರೆ ಸುಭ್ರಾಜನಿಗೆ ಮೂರು ಜನ ಮಕ್ಕಳಂತೆ ಅವಾಗ ಅವರು ದಶಜ್ಯೋತಿ ಶತಜ್ಯೋತಿ ಸಹಸ್ರಜ್ಯೋತಿ ಅಂತ ದಶಪುತ್ರ ಸಹಸ್ರಾಣಿ ದಶಜ್ಯೋತಿರ್ ಮಹಾತ್ಮನಃ 10,000 ಮಕ್ಕಳುಗಳು ದಶಜ್ಯೋತಿಗಂತೆ ತಶೋ ದಶಗುಣಾಶ್ಚಾನ್ಯ ಅದನ್ನು 10 ಗುಣಕವನ್ನಾಗಿ ಮಾಡಿದಾಗ ಶತಜ್ಯೋತಿಗೆ ಮಕ್ಕಳಾಗಿದ್ದಾರೆ ಭೂಯಸ್ತತೋ ದಶಗುಣಾಹ ಮತ್ತೆ ಅದನ್ನು 10 ಗುಣಿಸಿದಾಗ ಸಹಸ್ರಜ್ಯೋತಿಯ ಮಕ್ಕಳು ಆಗ್ತಕ್ಕಂಥವ್ರು ಆಗ್ತಾರೆ ಅವ್ರ ವಂಶದಲ್ಲೇ ಯಯಾತಿ ಇಕ್ಷ್ವಾಕು ಅವರ ರಾಜರ್ಷಿಗಳ ಅವತಾರವಾಗಿದೆ ಈ ರೀತಿಯಾಗಿ ಅನೇಕ ರಾಜರುಗಳ ವಂಶ ಅಲ್ಲಿಂದ ಬಂದಿರತಕ್ಕಂಥದ್ದಾಯಿತು ಭೂತಸ್ಥಾನಾನಿ ಸರ್ವಾಣಿ ರಹಸ್ಯಂ ತ್ರಿವಿಧಂ ಚಯತ್ ವೇದಾಃ ಯೋಗಃ ಸವಿಜ್ಞಾನಃ ಧರ್ಮೋರ್ಥೋ ಕಾಮಯೇವ ಚ ಈ ರೀತಿಯಾಗಿ ಭೂತಗಳ ಸ್ಥಾನಗಳು ಆಮೇಲೆ ರಹಸ್ಯವಾದ ತ್ರಿವಿಧವಾದ ರಹಸ್ಯ ಅಂತಂತಾರೆ ಏನಿದು ತ್ರಿವಿಧವಾದ ರಹಸ್ಯ ಅಂತಂದಾಗ ವಾದಿರಾಜರು ನಮಗೆ ವ್ಯಾಖ್ಯಾನವನ್ನು ಮಾಡಿ ತೋರಿಸ್ತಾರೆ ವಾಯೋ ಬ್ರಹ್ಮತ್ವಂ ವಾಯುದೇವರೇ ಬ್ರಹ್ಮದೇವರಾಗ್ತಾರೆ ರುದ್ರಸ್ಯೈವ ಶೇಷತ್ವಂ ರುದ್ರದೇವರಿಗೆ ಶೇಷ ಪದವಿ ಬರುತ್ತೆ ದೇವಾನಾಂ ತಾರತಮ್ಯಂ ಹೀಗೆ ದೇವತ್ವ ಯೋಗ್ಯ ಜೀವಾನಾಮೇವ ದೇವ ಪದವಿ ಇತ್ಯಾದಿ ದೇವರಹಸ್ಯಂ ಹೀಗೆ ತ್ರಿವಿಧವಾದ ರಹಸ್ಯ ಅಲ್ಲಿರ್ತಕ್ಕಂಥದ್ದಾಗಿದೆ ಯೋ ದೇವಾನಾಂ ನಾಮದ ಏಕ ಏವ ಮಾಂ ವಿಧತ್ತೆ ಅಭಿಧತ್ತೆ ಮಾಂ ವೇದಸ್ಯ ಸರ್ವೈರಹಮೇವ ವೇದ್ಯ ಇತ್ಯಾದಿ ಸೃತಿ ಸ್ಮೃತಿಭ್ಯ ವೇದಸ್ಯ ಹಿರಣ್ಯಗರ್ಭ ರುದ್ರೇಂದ್ರಾದಿ ಪದಾನಾಂ ಪರಮುಖ್ಯ ಆವೃತ್ಯ ವಿಶ್ವೈಕವಾಚಿತ್ವಂ ದೇವರಹಸ್ಯಂ ಯದ್ಯಪಿ ಹಿರಣ್ಯಗರ್ಭಾದಿ ಶಬ್ದಗಳು ಬ್ರಹ್ಮದೇವರಲ್ಲಿ ಇದ್ದರೂ ಕೂಡ ಮುಖ್ಯ ವೃತ್ತಿಯಿಂದ ಭಗವದ್ವಾಚಕ ಅನ್ನತಕ್ಕಂಥದ್ದು ಒಂದು ಏನು ರಹಸ್ಯ ಇದೆ ಅದು ದೇವರಹಸ್ಯ ಅಂತ ತಿಳಿಸತಕ್ಕಂಥವರಾಗಿದ್ದಾರೆ ಅಷ್ಟೇ ಅಲ್ಲ ಯತ್ಸತಾಂ ಹಿತಮತ್ಯಂತಂ ತತ್ ಸತ್ಯಮಿತ್ಯಿ ಗೀಯತೆ ಯಾವುದು ಸಜ್ಜನರಿಗೆ ಹಿತವಾಗ್ತದೋ ಅದನ್ನು ಸತ್ಯ ಅಂತ ತಿಳಿಬೇಕು ಅಂತಿದೆ ಯಾವುದು ಹಾಗೆ ಅಂತ ಕೇಳಿದಾಗ ಒಂದು ಮಾತನ್ನೇ ತಿಳಿಸ್ತಾ ಇದ್ದಾರೆ ಏನದಪ್ಪ ಸತ್ಯ ಯಾವುದು ಅಂತಂದಾಗ ಸತಾಂ ಹಿತಾಯ ಕ್ವಚಿತ್ ಅನೃತಮೇವ ಸತ್ಯಂ ಇತ್ಯಾದಿ ಧರ್ಮರಹಸ್ಯಂ ಅಂದರೆ ಯದ್ಯಪಿ ಅದು ಕೇಳಿದರೆ ಸುಳ್ಳಿರ್ತದೆ ಆದರೆ ಸಜ್ಜನರಿಗೆ ಹಿತವಾಗ್ತಾ ಇದೆ ಆದ್ದರಿಂದ ಅದು ಸುಳ್ಳಾಗಿದ್ದರೂ ಕೂಡ ಸತ್ಯ ಅಂತೇನಿದೆ ಇದು ಧರ್ಮರಹಸ್ಯ ಅಂತ ಹೇಳ್ತಾ ಇದ್ದಾರೆ ಹೇಗೆ ಅಂತಂದರೆ ಕುಂತಿ ದುರ್ವಾಸ ಸೋಕ್ತ ಅಥರ್ವಣ ಮಂತ್ರಾದಯ ವೇದ ರಹಸ್ಯಂ ಕುಂತಿದೇವಿಗೆ ಅಥರ್ವಣ ಮಂತ್ರದಲ್ಲಿರ್ತಕ್ಕಂತಹ ಒಂದು ದುರ್ವಾಸರಿಂದ ಹೇಳಲ್ಪಟ್ಟಂತಹ ರಹಸ್ಯ ಮಂತ್ರಗಳಿದೆಯಲ್ಲ ಅದೆಲ್ಲವೂ ಕೂಡ ದೇವರಹಸ್ಯ ಅಂತ ಹೇಳ್ತಿದ್ದಾರೆ ಅಷ್ಟೇ ಅಲ್ಲ ಸಂತಾನಾರ್ಥಂ ಪತಿ ನಿಯೋಗ ದೇವರ್ಷ್ಯಾದಿ ಪುರುಷಾಂತರ ಸಮಾಗಮೋ ಧರ್ಮರಹಸ್ಯಂ ಅಷ್ಟೇ ಅಲ್ಲ ಸಂತಾನಾರ್ಥವಾಗಿ ಈಗ ಸಂತಾನಾರ್ಥವಾಗಿ ಕುಂತಿದೇವಿಯು ಅನೇಕ ದೇವತೆಗಳ ಒಂದು ಪ್ರಾರ್ಥನೆಯನ್ನು ಮಾಡಿ ಮಕ್ಕಳನ್ನು ಪಡೀತಾರೆ ಇದು ಕೂಡ ದೇವರಹಸ್ಯ ಅಥವಾ ವೇದಾಂತಂಚ ರಹಸ್ಯಂಚ ಬುಧೈರ್ ಉಪನಿಷನ್ಮತಂ ವೇದಾಂತ ರಹಸ್ಯ ಅಂತಂದರೆ ಉಪನಿಷತ್ತು ರಹಸ್ಯವಾಗಿ ಅನೇಕ ಪ್ರಮೇಯ ವಿಚಾರಗಳನ್ನೇ ತಿಳಿಸಿರತಕ್ಕಂಥವರಾಗಿದ್ದಾರೆ ಆದ್ದರಿಂದ ಬ್ರಹ್ಮದೇವ ಕರ್ಮಮೀಮಾಂಸಾನಾಂ ಮೂಲೀಭೂತಃ ಪರಬ್ರಹ್ಮದೇವ ಕರ್ಮೋಪನಿಷದಃ ಏವ ತ್ರಿವಿಧಂ ರಹಸ್ಯಂ ಅಂತ ಹೀಗೆ ತ್ರಿವಿಧ ರಹಸ್ಯ ಯಾವುದು ಅಂತ ವಾದಿರಾಜರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಧರ್ಮಾರ್ಥ ಕಾಮಶಾಸ್ತ್ರಾಣಿ ಶಾಸ್ತ್ರಾಣಿ ವಿವಿಧಾನಿ ಚ ಲೋಕಯಾತ್ರ ವಿಧಾನಂಚ ಸಂಭೂತಂ ದೃಷ್ಟವಾನ್ ಋಷಿ ಮಹಾಭಾರತ
ಬರೆಯುವ ಮೊದಲು ವೇದವ್ಯಾಸ ದೇವರು ಮನ ಜ್ಞಾನ ದೃಷ್ಟಿಯಿಂದಲೇ ಇವೆಲ್ಲವನ್ನು ಕಂಡುಕೊಂಡ್ರಂತೆ. ಧರ್ಮಾರ್ಥ ಕಾಮಶಾಸ್ತ್ರಗಳು, ಅನೇಕ ಬೇರೆ ಬೇರೆ ಶಾಸ್ತ್ರಗಳು, ಲೋಕಯಾತ್ರ, ಅನೇಕ ಯಾತ್ರೆಗಳ ವಿಧಾನ ಇವೆಲ್ಲವನ್ನು ಕೂಡ ತಿಳ್ಕೊಂಡಿದ್ದಾರೆ. ನೀತಿರ್ಭರತ ವಂಶಸ್ಯ ವಿಸ್ತಾರಶ್ಚೈವ ಸರ್ವಶಃ ಇತಿಹಾಸ ಸಹ ವ್ಯಾಖ್ಯಾ ವಿವಿಧ ಶ್ರುತಿಯೋಪಿಚ. ಅನೇಕ ಶ್ರುತಿಗಳು, ಇತಿಹಾಸಗಳು, ನೀತಿಶಾಸ್ತ್ರ ಎಲ್ಲವನ್ನು ಕೂಡ ಬೆಳೆದಿರತಕ್ಕಂಥವರಾಗಿದ್ದಾರೆ. ಇಹ ಸರ್ವ ಮನುಕ್ರಾಂತ ಮುಕ್ತಂ ಗ್ರಂಥಸ್ಯ ಕಾರಣಂ. ಈ ಗ್ರಂಥದಲ್ಲಿ ಬರಬೇಕಾದಂಥ ವಿಷಯಗಳನ್ನೆಲ್ಲವನ್ನು ಕೂಡ ಸಂಕ್ಷೇಪವಾಗಿ ತಿಳಿಸಲ್ಪಟ್ಟಿದೆ. ವಿಸ್ತಾರವಾಗಿ ಮತ್ತೆ ಮುಂದೆ ತಿಳಿಸ್ತೇವೆ ಅಂತ ಹೇಳ್ತಿದ್ದಾರೆ. ವಿಸ್ತೀರ್ಯ ತನ್ಮಹಾತ್ಮಾಯಂ ಋಷಿ ಸಂಕ್ಷೇಪಯತ್ ಬ್ರವೀತ್ ಇಹ ಈ ದುಷ್ಟಂ ಇಷ್ಟಂ ಇಹಿ ವಿದುಷಾಂ ಲೋಕೆ ಸಮಾಸ ವ್ಯಾಸಧಾರಣಂ. ಮುಂದೆ ವಿಸ್ತಾರವಾಗಿ ಹೇಳಬೇಕಾದಂಥ ವಿಚಾರಗಳನ್ನೇ ಇಲ್ಲಿ ಸಂಕ್ಷೇಪವಾಗಿ ತಿಳಿಸಿರ್ತಕ್ಕಂಥವರಾಗಿದ್ದಾರೆ. ಅಂದರೆ ಮುಂದೆಲ್ಲವನ್ನು ಕೂಡ ವಿಸ್ತಾರವಾಗಿ ತಿಳಿಸ್ತಾರೆ. ಈ ಮಹಾಭಾರತವನ್ನೇ ಮೂರು ಬಗೆಯಾಗಿ ವ್ಯವಹರಿಸ್ತಾರಂತೆ. ಮನ್ವಾದಿ ಭಾರತಂ ಕೇಚಿದ ಆಸ್ತಿಕಾದಿ ತಥಾಪರೆ ತಥೋಪಚರಿರಾದ್ಯನ್ಯೇ ವಿಪ್ರಾಹ ಸಮ್ಯಗದೀದಿರೇ. ಅಂದರೆ ಕೆಲವರು ಮನ್ವಾದಿ ಅಂತ ಮಹಾಭಾರತವನ್ನು ಕರೀತಾರೆ, ಕೆಲವರು ಆಸ್ತಿಕಾದಿ ಅಂತ ಕರೀತಾರೆ, ಕೆಲವರು ಉಪರಿಚರಾದಿ ಅಂತ ಮೂರು ಹೆಸರುಗಳಿಂದ ಮಹಾಭಾರತವನ್ನು ಕರೀತಾರೆ. ಮನ್ವಾದಿ ಅಂದ್ರೇನು, ಆಸ್ತಿಕಾದಿ ಅಂದ್ರೇನು, ಉಪರಿಚರಾದಿ ಅಂತಂದ್ರೆ ಏನು ಅಂತಂದಾಗ ಇಲ್ಲಿ ಲಕ್ಷಾಲಂಕಾರದಲ್ಲಿ ವಾದಿರಾಜರು ಬಿಡಿಸ್ತಾರೆ. ಮನ್ವಾದಿ ಭಾರತಂ ಇತ್ಯತ್ರ ಮನವೋ ಮಂತ್ರಾಹ ಸಹಸ್ರನಾಮಾದ್ಯಾಹ ಯೇ ವಿಷ್ಣು ಮಂತ್ರಾಹ ಅಸ್ತ್ರಶಸ್ತ್ರಾದಾನ ಶಸ್ತ್ರಾಧೀನ ನಾಂಚ ಗಾಯತ್ರ್ಯಾದಯಃ ಯೇ ಮಂತ್ರಾಹ ತೇಷಾಂ ಅಭಿಮಾನಿನಿ ಭೀಮೋ ಮನುರಿತ್ಯುಚ್ಯತೆ. ಅಂದರೆ ಸಕಲ ಮಂತ್ರಗಳಿಗೆ ಅಭಿಮಾನಿ ದೇವತೆ ಯಾರಪ್ಪ ಅಂದರೆ ಭೀಮಸೇನ ದೇವರು. ಆ ಭೀಮಸೇನ ದೇವರು ಸಕಲ ಮಂತ್ರಗಳಿಗೆ ಮತ್ತು ಗಾಯತ್ರಿಗೆ ವಿಷ್ಣು ಸಹಸ್ರಾದಿ ನಾಮಗಳಿಗೆ ಸಾಕ್ಷಾತ್ ಅಭಿಮಾನಿ ದೇವತೆಗಳು ಯಾರಪ್ಪ ಅಂದರೆ ಭೀಮಸೇನ ದೇವರು. ಆದ್ದರಿಂದ ಅವರನ್ನು ಮನು ಅಂತ ಕರೀತಾರೆ. ತದಾದಿ ತನ್ಮಹಿಮ ಪ್ರತಿಪಾದನಮೇ ವಾದಿರಿ ಯಶ ತನ್ಮನ್ವಾದಿ. ಅಂತಹ ಭೀಮಸೇನ ದೇವರ ಮಹಿಮೆಯನ್ನು ತಿಳಿಸಲು ಹೊರಟಿರತಕ್ಕಂಥದ್ದು. ಆದ್ದರಿಂದ ಈ ಮಹಾಭಾರತಕ್ಕೆ ಮನ್ವಾದಿ ಮನ್ವಾದಿ ಅಂತ ಕರೀತಾರೆ. ಅಥವಾ ಅಸಾಧಾರಣ್ಯೇನ ಭೀಮ ಮಹಿಮ ಪ್ರತಿಪಾದಕಮೇವ ಭಾರತಮಿತಿ ಕೇಚಿದ್ ವಿಪ್ರಾಹ ಆದಿದೀದೆ. ಅಂದರೆ ಪ್ರಧಾನಂಚ ಚರಿತ್ರಸ್ಯ ತತ್ರ ತತ್ರ ಕಥ್ಯಮಾನತ್ತೇ ಸರ್ವೇ ಭಾರತ ಪ್ರತಿಪಾದ್ಯ ಇದೆ ಯಥಾ ಶ್ರುತಾರ್ಥವೇದಿನ ವದಂತಿ. ಇನ್ನೂ ಕೆಲವರು ಮೇಲ್ನೋಟದ ಅರ್ಥವನ್ನು ಕಂಡುಕೊಂಡು ಇಲ್ಲಿ ಪಂಚಪಾಂಡವರ ಚರಿತ್ರೆಯನ್ನೇ ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ ಅಲ್ಲಲ್ಲೇ ದ್ರೌಪದಿ, ಅರ್ಜುನ, ಭೀಮ, ನಕುಲ, ಸಹದೇವಾದಿಗಳ ಚರಿತ್ರೆ ಹೇಳಲ್ಪಡ್ತಾ ಇದೆ. ಆದ್ದರಿಂದ ಆ ರೀತಿಯಾದ ಅರ್ಥವನ್ನೇ ಇಟ್ಟುಕೊಂಡು ಆಸ್ತಿಕಾದಿ ಅಂತ ಕೆಲವರು ಹೇಳ್ತಕ್ಕಂಥವ್ರು ಆಗಿದ್ದಾರೆ. ಮತ್ತೊಂದು ವಿಚಾರವನ್ನು ತಿಳಿಸ್ತಾರೆ. ತೇಷ್ವಪಿ ಪ್ರಾಣರೂಪೇಣ ಭೀಮಸೈವ ಪ್ರತಿಷ್ಠತ್ವ ಭೀಮಸೈವ ಚರಿತ್ರ ಪ್ರತಿಪಾದಕಂ ಭಾರತಮಿತಿ ರಹಸ್ಯವಿಧ ಋಷ್ಯಾದಯ ವದಂತಿ. ಯದ್ಯಪಿ ಋಷ್ಯಾದಿಗಳು ಕೆಲವರು ಹೀಗೆ ತಿಳಿತಾರಂತೆ. ಏನದು ಅಂತಂದರೆ ಪಾಂಡವರ ಚರಿತ್ರೆ ಯದ್ಯಪಿ ಹೇಳಿದ್ರೂ ಕೂಡ ಪ್ರಾಣರೂಪೇಣ ಅವರಲ್ಲಿರ್ತಕ್ಕಂಥ ಅವರು ಭೀಮಸೇನ ದೇವರೇ. ಆದ್ದರಿಂದ ಅವರಲ್ಲಿ ಇದ್ದುಕೊಂಡು ವ್ಯವಹಾರವನ್ನು ಮಾಡತಕ್ಕಂಥವ್ರು ಭೀಮಸೇನ ದೇವರೇ. ಆದ್ದರಿಂದ ಅಂಥ ಪ್ರಾಣರೂಪಿಯಾಗಿರ್ತಕ್ಕಂಥ ಭೀಮಸೇನ ದೇವರ ಚರಿತ್ರೆಯನ್ನೇ ಇಲ್ಲಿ ಪ್ರಧಾನವಾಗಿ ತಿಳಿಸ್ತಾರೆ ಅಂತ ಕೆಲವು ಋಷಿಗಳು ವರ್ಣನೆ ಮಾಡತಕ್ಕಂಥವ್ರಾಗಿದ್ದಾರೆ. ಆದ್ದರಿಂದ ಆ ಒಂದು ರಹಸ್ಯ ಜ್ಞಾನಿಗಳಾಗಿರ್ತಕ್ಕಂಥ ಋಷಿಗಳ ಮಾತಿನಲ್ಲಿ ಭೀಮಸೇನ ದೇವರ ಚರಿತ್ರೆ ಪ್ರಧಾನವಾದದ್ದು ಅಂತ ಅಭಿಪ್ರಾಯ. ಅಷ್ಟೇ ಅಲ್ಲ, ಇನ್ನೊಂದು ಮಾತನ್ನು ಹೇಳ್ತಿದ್ದಾರೆ. ಏನದು ಅಂತಂದರೆ ಭೀಮಸ್ಯ ತೇಷಾಂ ಚ ಅಂತರ್ಯಾಮಿ ಹರಿರೇವ. ಯದ್ಯಪಿ ಭೀಮನೇ ಪ್ರಧಾನವಾಗಿ ತಿಳಿಯಲ್ಪಟ್ಟಿದ್ರೂ ಕೂಡ ಭೀಮಸೇನ ದೇವರ ಅಂತರ್ಯಾಮಿಯಾಗಿದ್ದು ಭಗವಂತನೇ ಪ್ರಧಾನವಾಗಿ ಈ ಕಾರ್ಯಕ್ರಮವನ್ನೇ ನಡೆಸ್ತಾನಾದ್ದರಿಂದ ಅಂತ ಹರಿರೇವ ಸಕಲ ಭಾರತ ಹರಿಚರಿತ್ರ ಪ್ರತಿಪಾದಕಮಿತ್ಯೇಕಾಂತಿನೋ ಬ್ರಹ್ಮಾದ್ಯಾಹ ವದಂತಿ. ಏಕಾಂತ ಭಕ್ತರಾಗಿರ್ತಕ್ಕಂಥ ಬ್ರಹ್ಮಾದಿ ದೇವತೆಗಳು ಪ್ರಧಾನವಾಗಿ ಭಗವಂತನ ಚರಿತ್ರೆಯೇ ಇಲ್ಲಿ ತಿಳಿಯಲ್ಪಡ್ತಾ ಇದೆ ಎಂಬುದಾಗಿ ಹೇಳೋಣದ್ರಿಂದ ಉಪರಿಚರ ಅಂತ ಕೆಲವರು ಹೇಳ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದ ಮನ್ವಾದಿ, ಆಸ್ತಿಕಾದಿ, ಉಪರಿಚರಾದಿ ಅನ್ನತಕ್ಕಂಥ ಅರ್ಥದಲ್ಲಿ ಈ ಯಾವ ಮೂರು ರೀತಿಯಾಗಿ ಮಹಾಭಾರತವನ್ನೇ ತಿಳಿತಾರೆ. ತ್ರಿವಿಧಂ ಸಂಹಿತಾಜ್ಞಾನಂ ದೀಪಯಂತಿ ಮನೀಷಿಣ ವ್ಯಾಖ್ಯಾನೇ ಯತತೆ ಕೇಚಿತ್ ಕೇಚಿತ್ ಗ್ರಂಥಸ್ಯ ಧಾರಣೆ. ಈ ರೀತಿಯಾಗಿ ತ್ರಿವಿಧಾರ್ಥ ಗರ್ಭಿತವಾಗಿರತಕ್ಕಂತಹ ಈ ಯಾವ ಒಂದು ಮಹಾಭಾರತದ ಕೆಲವರು ಪ್ರವಚನ ಮಾಡಲಿಕ್ಕೆ, ಕೆಲವರು ವ್ಯಾಖ್ಯಾನ ಮಾಡಲಿಕ್ಕೆ, ಕೆಲವರು ಗ್ರಂಥವನ್ನು ಧಾರಣ ಮಾಡಲಿಕ್ಕೆ ಪ್ರಯತ್ನವನ್ನೇ ಮಾಡತಕ್ಕಂಥವರಾಗಿದ್ದಾರೆ. ನ್ಯಾಯವಾಗಿ ಇಲ್ಲಿ ಬಹುವ್ಯಾಖ್ಯಾನಾನಿ
एक संप्रदाय मूलत्वात् एकस्य व्याख्यानमेव भवन्ति इति सूचनाया यतते इत्येकवचनम् न्यायवागि महाभारतद अर्थवन्न तिरुसक्य व्याख्यान रूपदिंद पाठ रूपदिंद प्रवचन रूपदिंद अनेक जनरु प्रयत्न पड़तारे अंत यतन्ते अंत हेळबेकागित्तु यतते अंत याके हेळिद्दारे अंतंद्रे बहु व्याख्यानान्यपि एक संप्रदाय मूलत्वात् ಎಷ್ಟೇ ವ್ಯಾಖ್ಯಾನಗಳಿದ್ರು ಕೂಡ ಅದು ಏಕ ಸಂಪ್ರದಾಯ ಮೂಲಕವಾಗಿದ್ದರಿಂದ ಅದನ್ನ ಯತತೆ ಅಂತ ಏಕವಚನದಲ್ಲಿ ಹೇಳಲ್ಪಟ್ಟಿರತಕ್ಕಂತವರಾಗಿದ್ದಾರೆ ಇಂತ ಮಹಾಭಾರತವನ್ನೇ ತಪಸ ಬ್ರಹ್ಮಚರ್ಯೇಣ ವ್ಯಸ್ಯವೇದಂ ಸನಾತನಂ ಇತಿಹಾಸಮಿಮಂ ಚಕ್ರೆ ಪುಣ್ಯಂ ಸತ್ಯವತಿ ಸುತಃ ಈಗ ಸತ್ಯವತಿ ದೇವಿಯರ ಮಕ್ಕಳಾಗಿರತಕ್ಕಂತ ಈ ವೇದವ್ಯಾಸ ದೇವರು ತಮ್ಮ ಸ್ವತಃ ಸಾಮರ್ಥ್ಯದಿಂದ ತಪಸ್ಸಿನಿಂದ ಬ್ರಹ್ಮಚರ್ಯದಿಂದ ಈ ಅದ್ಭುತವಾಗಿರತಕ್ಕಂತ ಇತಿಹಾಸ ಗ್ರಂಥವನ್ನೇ ಜಗತ್ತಿಗೆ ತಿಳಿಸಿ ಕೆಲವರು ವ್ಯಾಸಕಶ್ಚನ ಋಷಿ ಅಂತ ವರ್ಣನೆ ಮಾಡುತ್ತಾರೆ ಅಂದ್ರೆ ವೇದವ್ಯಾಸ ದೇವರನ್ನ ಒಬ್ಬ ಸಾಮಾನ್ಯ ಋಷಿ ಅಂತ ಪ್ರತಿಪಾದನೆ ಮಾಡೋದು ಉಂಟು ಅಲ್ಲಿ ಅದಕ್ಕೆ ಮಹಾಭಾರತವೇ ಉತ್ತರ ಕೊಡ್ತಾ ಇದೆ ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಯ ನಾರಾಯಣಂ ಪ್ರಭುಂ ಕೃಷ್ಣದ್ವೈಪಾಯನ ವೇದವ್ಯಾಸ ದೇವರು ಅಂತಂದ್ರೆ ಒಬ್ಬ ಸಾಮಾನ್ಯ ಋಷಿ ಅಂತ ತಿಳ್ಕೊಳ್ಬೇಡ್ರಿ ಯಾಕೆ ಅಂದ್ರೆ ಕೋಕ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃತ್ ಭವೇತ್ ಪುಂಡರೀಕಾಕ್ಷನಾದ ಭಗವಂತನನ್ನು ಹೊರತು ಇಷ್ಟು ವಿಸ್ತಾರವಾದ ಇಷ್ಟು ಅದ್ಭುತವಾದ ಭವಿಷ್ಯವಾಣಿಯನ್ನು ತಿಳಿಸಲು ಯೋಗ್ಯವಾದಂತ ಮಹಾಭಾರತವನ್ನು ರಚನೆ ಮಾಡಲಿಕ್ಕೆ ಬೇರೆ ಯಾರು ಸಮರ್ಥರಲ್ಲಾದ್ದರಿಂದ ಭಗವಂತನೇ ಈ ಮಹಾಭಾರತವನ್ನು ರಚನೆ ಮಾಡಿದ್ದಾನೆ ಆ ರಚನೆ ಮಾಡಿದಂತ ವೇದವ್ಯಾಸ ದೇವರು ಸಾಕ್ಷಾತ್ ಭಗವಂತನೇ ಎಂಬುದಾಗಿ ತಿಳಿಬೇಕು ಅಂತ ಮಹಾಭಾರತವೇ ವ್ಯಾಖ್ಯಾನ ಮಾಡ್ತಾ ಇದೆ ಆದ್ದರಿಂದ ಇಂಥ ಯಾವ ಪರಾಶರಾತ್ಮನ ಜನರಾಗಿರ್ತಕ್ಕಂಥ ಬ್ರಹ್ಮರ್ಷಿಗಳಾಗಿರ್ತಕ್ಕಂಥ ಈ ವೇದವ್ಯಾಸ ದೇವರು ವಿಶೇಷವಾಗಿ ಈ ಗ್ರಂಥವನ್ನೇ ರಚನೆ ಮಾಡಿದ್ದಾರೆ ಕ್ಷೇತ್ರೇ ವಿಚಿತ್ರ ವೀರ್ಯಸ್ಯ ಕೃಷ್ಣದ್ವೈಪಾಯನ ಪುರಃ ತ್ರೀನಗ್ನೀನಿವ ಕೌರವ್ಯಾತ್ ಜನಯಾಮಾಸ ವೀರ್ಯವಾನ್ ಇಂಥ ವೇದವ್ಯಾಸ ದೇವರೇ ಮುಂದೆ ವಿಚಿತ್ರ ವೀರ್ಯನ ಒಂದು ಇದರಲ್ಲಿ ಮುಂದೆ ತ್ರೀನಗ್ನೀನಿವ ಮೂರು ಜನ ಮಕ್ಕಳನ್ನು ಪಡೀತಾರೆ ಉತ್ಪಾದ್ಯ ಧೃತರಾಷ್ಟ್ರಂಚ ಪಾಂಡುಂ ವಿದುರಮೇವ ಚ ಅವರೇ ಮುಂದೆ ಧೃತರಾಷ್ಟ್ರ ಪಾಂಡು ವಿದುರ ಅನ್ನತಕ್ಕಂತಹ ಮಕ್ಕಳನ್ನು ಪಡೆದು ತಪಸ್ಸಿಗೋಸ್ಕರ ಪ್ರಯಾಣ ಮಾಡ್ತಾ ಇದ್ದಾರೆ ತೇಷು ಜಾತೇಷು ವೃದ್ಧೇಶು ಗತೇಶು ಚ ಪರಂ ಗತಿಂ ಅಬ್ರವೀತ್ ಭಾರತಂ ಲೋಕೆ ಮಾನುಷೇಸ್ಮಿನ್ ಮಹಾ ಋಷಿ ಮಹಾಭಾರತ ಯಾವಾಗ ರಚನೆ ಆಯಿತು ಎಂಬುದಕ್ಕೆ ಸಮಯದ ಸೂಚನೆಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ ತೇಷು ಜಾತೇಷು ಶಂತನುವಿನಿಂದ ಆರಂಭ ಮಾಡಿಕೊಂಡು ಪರೀಕ್ಷಿನ ಮಹಾರಾಜನ ಪರ್ಯಂತರವಾಗಿ ಎಲ್ಲ ರಾಜರುಗಳು ಹುಟ್ಟಿ ತಮ್ಮ ತಮ್ಮ ಕಾರ್ಯಗಳನ್ನು ಮಾಡಿ ಪರಾಂ ಗತಿಂ ಗತೇಷು ಸತ್ಸು ಅಂದರೆ ಅವರೆಲ್ಲರೂ ಕೂಡ ಪರಗತಿಯನ್ನೇ ಹೊಂದಿದ ನಂತರದಲ್ಲಿ ಈ ವೇದವ್ಯಾಸ ಋಷಿಗಳು ಅಬ್ರವೀತ್ ಈ ಮಹಾಭಾರತವನ್ನೇ ಆ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥವರಾಗಿದ್ದಾರೆ ಅಂದರೆ ಜನಮೇಜಯನ ಸರ್ಪಯಾಗದ ಕಾಲದಲ್ಲಿ ಈ ಮಹಾಭಾರತದ ಪ್ರವಚನ ಪ್ರಾರಂಭವಾಗಿದೆ ಜನಮೇಜಯನ ಪುಷ್ಟಸನ್ ಬ್ರಹ್ಮಣ ಇಷ್ಟ ಸಹಸ್ರಶಃ ಶಶಾಸ ಶಿಷ್ಯಮಾಸೀನಂ ವೈಶಂಪಾಯನ ಮಂತಿಕೆ ವೈಶಂಪಾಯನ ಜನಮೇಜಯನಿಂದ ಪ್ರಾರ್ಥಿತರಾಗಿರ್ತಕ್ಕಂಥವರಾಗಿ ತಮ್ಮ ಶಿಷ್ಯನಾದ ವೈಶಂಪಾಯನಿಗೆ ಈ ಮಹಾಭಾರತದ ಪ್ರವಚನವನ್ನೇ ಹೇಳ್ಕೊಟ್ಟಿರ್ತಕ್ಕಂಥವರಾಗಿದ್ದಾರೆ ಆ ಸಂದರ್ಭದಲ್ಲಿ ಸಭೆಯಲ್ಲಿರತಕ್ಕಂಥ ಅನೇಕರು ಕೂಡ ಈ ಮಹಾಭಾರತವನ್ನೇ ಶ್ರವಣ ಮಾಡಿರ್ತಕ್ಕಂಥವರಾಗಿದ್ದಾರೆ ವಿಸ್ತಾರವಾಗಿ ಕುರುವಂಶದ ವಿಚಾರ ಗಾಂಧಾರಿಯ ಧರ್ಮಶೀಲತೆ ವಿದುರನ ಪ್ರಜ್ಞ ಮತ್ತು ಕುಂತಿಯ ಧೈರ್ಯ ಮತ್ತು ದ್ವೈಪಾಯನ ಕುಂತಿಯ ಸಾಹ್ಯ ಅಂದರೆ ಎಲ್ಲವನ್ನು ಸಹನಶೀಲತೆ ವಾಸುದೇವಸ್ಯ ಮಹಾತ್ಮ್ಯಂ ಭಗವಂತನ ಮಹಾತ್ಮೆ ಪಾಂಡವರ ಸತ್ಯಪರತೆ ಮತ್ತು ಧಾರ್ತರಾಷ್ಟ್ರರ ದುರ್ವೃತ್ತ ಅಂದರೆ ಧೃತರಾಷ್ಟ್ರರ ಮಕ್ಕಳಾಗಿರ್ತಕ್ಕಂಥ ಅವರ ದುರ್ನಡತೆ ಇವೆಲ್ಲವನ್ನು ಕೂಡ ಇದರಲ್ಲಿ ತಿಳಿಸಿರ್ತಕ್ಕಂಥವರಾಗಿದ್ದಾರೆ ಇದಂ ಶತಂ ಸಹಸ್ರಾಣಾಂ ಶ್ಲೋಕಾನಾಂ ಪುಣ್ಯಕರ್ಮಣಾಂ ಉಪಾಖ್ಯಾನೈ ಸಹ ಜ್ಞೇಯಂ ಶ್ರಾವ್ಯಂ ಭಾರತ ಉತ್ತಮಂ ಅಂದರೆ ಯದ್ಯಪಿ ಲಕ್ಷ ಶ್ಲೋಕ ಪರಿಮಿತ ಅಂತ ಹೇಳ್ತಾರೆ ಆದರೆ ಲಕ್ಷಾದಪಿ ಅಧಿಕತ್ವಾತ್ ಉಪಾಖ್ಯಾನೈ ಸಹ ವಾದಿರಾಜರು ಅಂತಾರೆ ಯದ್ಯಪಿ ಲಕ್ಷ ಶ್ಲೋಕಕ್ಕಿಂತಲೂ ಹೆಚ್ಚು ಶ್ಲೋಕಗಳು ಮಹಾಭಾರತದಲ್ಲಿ ಕಂಡು ಬರ್ತಾ ಇದೆ ಅಂತಂದರೆ ಉಪಾಖ್ಯಾನಗಳನ್ನು ಬಿಟ್ಟಾಗ ಕೇವಲ ಲಕ್ಷ ಪರಿಮಿತವಾಗ್ತದೆ ಆದ್ದರಿಂದ ಭಾರತ ಶ್ಲೋಕ 3,000 ಅಂದರೆ 1,03,134 ಶ್ಲೋಕಗಳು ಅಂತ
ಪರಿಗಣನೆಗೆ ತೆಗೆದು ನಮಗೆ ವಾಜರಾಜರು ಕೊಟ್ಟಿರ್ತಕ್ಕಂಥವರಾಗಿದ್ದಾರೆ. ಅಷ್ಟೇ ಅಲ್ಲ, ಅದರ ಮೇಲೆ ತಥೋಪ್ಯರ್ಧಶತಂ ಭೂಯ ಸಂಕ್ಷೇಪಂ ಕೃತವಾನ್ ಮುನಿಹಿ ಅನುಕ್ರಮಣ ಮಧ್ಯಾಯಂ ವೃತ್ತಾಂತಾನಾಂ ಸಪರ್ವಣಂ ಚತುರ್ವಿಂಶತಿ ಸಹಸ್ರೀಂ ಚಕ್ರೇ ಭಾರತ ಸಂಹಿತಾಂ. ಅಷ್ಟೇ ಅಲ್ಲ, 24,000 ಶ್ಲೋಕಾತ್ಮಕವಾಗಿರ್ತಕ್ಕಂಥ ಹರಿವಂಶದ ಕಥೆಯನ್ನು ಕೂಡ ಈ ಮಹಾಭಾರತದಲ್ಲಿ ಸೇರಿಸಿರ್ತಕ್ಕಂಥವರಾಗಿದ್ದಾರೆ. ಅದರ ಮೇಲೆ ತಥೋಪ್ಯರ್ಧಶತಂ ಭೂಯ ಸಂಕ್ಷೇಪಂ ಕೃತವಾನ್ ಮುನಿಹಿ, ಒಂದೂವರೆ 100 ಶ್ಲೋಕಗಳನ್ನೇ ಸಂಕ್ಷೇಪ ಮಹಾಭಾರತದ ಕಥೆಯನ್ನಾಗಿಯೂ ಕೂಡ ಈ ಮಹಾಭಾರತದಲ್ಲಿ ತಿಳಿಸಿರತಕ್ಕಂಥವರಾಗಿದ್ದಾರೆ ಅಂತ ಈ ಯಾವ ವೇದವ್ಯಾಸದೇವರು ಇದನ್ನು ರಚನೆ ಮಾಡಿ ತಮ್ಮ ಶಿಷ್ಯರಿಗೆ ಚೆನ್ನಾಗಿ ಬೋಧನೆ ಮಾಡಿರ್ತಕ್ಕಂಥವರಾಗಿದ್ದಾರೆ. ತಸ್ಯ ಚಿಂತಯತಶ್ಚಾಪಿ ಕೃಷ್ಣದ್ವೈಪಾಯನಸ್ಯ ಚ ಸ್ಮೃತ್ಯ ಆಜಗಾಮ ಭಗವಾನ್ ಬ್ರಹ್ಮ ಲೋಕಗುರು ಸ್ವಯಂ. ಆ ಸಂದರ್ಭದಲ್ಲಿ ಅವರ ಆಶ್ರಮಕ್ಕೆ ಬ್ರಹ್ಮದೇವರು ಬಂದಿರತಕ್ಕಂಥವರಾಗಿದ್ದಾರೆ. ಬ್ರಹ್ಮದೇವರು ಬಂದ ಮೇಲೆ ಮಹರ್ಷೇಶ್ಚಾಪಿ ಲೋಕಾನಾಂ ಪ್ರೀತ್ಯರ್ಥಂ ಹಿತಕಾಮ್ಯ ತಂದೃಷ್ಟ ವಿಸ್ಮಿತೋ ಭೂತ್ವ ಪ್ರಾಂಜಲಿ ಪ್ರಣತಸ್ಥಿತ. ಬ್ರಹ್ಮದೇವರನ್ನು ನೋಡಿ ವೇದವ್ಯಾಸ ದೇವರು ಎದ್ದು ಕೈ ಮುಗಿದು ನಮಸ್ಕಾರ ಮಾಡಿದರು ಅಂತ ಮಹಾಭಾರತ ವ್ಯಕ್ತಪಡಿಸ್ತಾ ಇದೆ. ಇಲ್ಲಿ ವಾದಿರಾಜರು ಇದರ ಸ್ವಾರಸ್ಯವನ್ನು ತಿಳಿಸ್ತಾರೆ. ಮಹರ್ಷೇಹೇ ಪ್ರೀತ್ಯರ್ಥಂ, ಯದ್ಯಪಿ ಮಹರ್ಷೇಹೇ ಪ್ರೀತ್ಯರ್ಥಂ ಲೋಕಾನಾಂ ಹಿತಕಾಮ್ಯ ಚ ಇತಿ ಸಂಬಂಧ. ಆ ಬ್ರಹ್ಮದೇವರ ಒಂದು ಪ್ರೀತಿಗೋಸ್ಕರ ಮತ್ತು ಲೋಕದ ಹಿತಕ್ಕೋಸ್ಕರ ನಮಸ್ಕಾರ ಮಾಡಿದರು. ವ್ಯಾಸಾವತಾರೆ ವಸಿಷ್ಠನತೃ ವ್ಯಾಸಂ ಪ್ರತಿ, ವಸಿಷ್ಠರ ನತೃ ಆಗಿದ್ದರಿಂದ ವ್ಯಾಸರಿಗೆ ವಸಿಷ್ಠ ಪಿತೃ ಬ್ರಹ್ಮಣೋ ವೃದ್ಧ ಪ್ರಪಿತಾ ಮಹತ್ವಾತ್ ಲೋಕರೀತ್ಯ ಪ್ರಣಾಮ. ಅಂದರೆ ವೇದವ್ಯಾಸ ದೇವರಿಗೆ ಬ್ರಹ್ಮದೇವರು ವೃದ್ಧ ಪ್ರಪಿತಾ ಮಹಾರಾಗ್ತಾರೆ. ಯಾಕೆಂದ್ರೆ ವ್ಯಾಸಂ ವಸಿಷ್ಠನಪ್ತಾರಂ ಅಂತ ಹೇಳಿದ್ದಾರೆ. ವಸಿಷ್ಠರು ಬ್ರಹ್ಮದೇವರ ಮಗ. ಹೀಗೆ ನಾವು ತೆಗೆದುಕೊಂಡಾಗ ಈ ಬ್ರಹ್ಮದೇವರು ವೇದವ್ಯಾಸ ದೇವರಿಗೆ ವೃದ್ಧ ಪಿತಾಮಹರಾಗ್ತಾರೆ ಅನ್ನತಕ್ಕಂಥ ಲೌಕಿಕ ವ್ಯವಹಾರವನ್ನು ಇಟ್ಟುಕೊಂಡು ನಮಸ್ಕಾರ ಮಾಡಿದರೆ ಹೊರತಾಗಿ ಅಂತರಂಗದಲ್ಲಿ ಬ್ರಹ್ಮದೇವರೇ ವೇದವ್ಯಾಸ ದೇವರಿಗೆ ನಮಸ್ಕಾರ ಮಾಡಿದರೆ ಅಂತ ಹೇಳಬೇಕೆ ಹೊರತಾಗಿ ಬ್ರಹ್ಮದೇವರಿಗೆ ನಮಸ್ಕಾರ ಮಾಡತಕ್ಕಂಥದ್ದು ಸಲ್ಲದು. ಆ ಬ್ರಹ್ಮದೇವರಿಗೆ ಆಸನವನ್ನೇ ಕಲ್ಪನೆ ಮಾಡಿ ಬ್ರಹ್ಮದೇವರು ಯಾವಾಗ ಕೂತ್ಕೊಂಡ ಮೇಲೆ ಸ್ವಯಂ ಉಪಾವಿಷತ್, ಇವರು ಕೂಡ ಕೂತ್ಕೊಂಡ್ರಂತೆ. ಸ್ವಯಂ ಉಪಾವಿಷತ್ ಅನ್ನುವಂಥ ಶಬ್ದಕ್ಕೂ ಕೂಡ ವಾದಿರಾಜರು ವ್ಯಾಖ್ಯಾನವನ್ನು ಮಾಡಿ ಹೇಳ್ತಾರೆ. ಸ್ವಯಂ ಉಪಾವಿಷತ ಇತ್ಯತ್ರ ಸ್ವಯಂ ಅನುಜ್ಞಾ ವಿನಯವ ಉಪಾವಿಷತ್. ನ್ಯಾಯವಾಗಿ ಬ್ರಹ್ಮದೇವರೇ ದೊಡ್ಡವರಾಗಿದ್ದರೆ ಅವರೆದುರಿಗೆ ಕೂಡುವ ಮುಂಚೆ ವೇದವ್ಯಾಸ ದೇವರು ಬ್ರಹ್ಮದೇವರ ಅಪ್ಪಣೆಯನ್ನು ಪಡೆದು ಕೂಡಬೇಕಾಗಿತ್ತು. ಹಾಗೆ ಕೂಡಲಿಲ್ಲ. ಸ್ವಯಂ ಉಪಾವಿಷತ್ ಅಂದರೆ ಅನುಜ್ಞಾಂ ವಿನಯವ ಉಪಾವಿಷತ್, ಯಾರ ಅಪ್ಪಣೆ ಇಲ್ಲದಲೇ ಕೂತ್ಕೊಂಡ್ರು. ಇನ್ನೊಂದು ಅರ್ಥ ಏನಪ್ಪ ಅಂದರೆ ಶಿಷ್ಯರ ಸಹಿತ ಕೂಡಲಿಲ್ಲ ಬ್ರಹ್ಮದೇವರು, ಎದುರುಗಡೆಗೆ ವೇದವ್ಯಾಸದೇವರೊಬ್ಬರೇ ಕೂತ್ಕೊಂಡಿರ್ತಕ್ಕಂಥವರಾಗಿದ್ದಾರೆ. ಈ ರೀತಿಯಾಗಿ ನಿಷದಾದ ಆಸನಾಭ್ಯಾಸೆ ಪ್ರಿಯಮಾಣ ಸುವಿಸ್ಮಿತ ಉವಾಚ ಚ ಮಹಾತೇಜ ಬ್ರಹ್ಮಾಣಂ ಪರಮೇಷ್ಠಿನಂ. ಬ್ರಹ್ಮದೇವರನ್ನು ಕುರಿತು ವೇದವ್ಯಾಸದೇವರು ಮಾತನಾಡ್ತಾ ಇದ್ದಾರೆ. ಮಮ ಕೃತಮಯೇತ್ ಭಗವನ್ ಕಾವ್ಯಂ ಪರಮ ಪೂಜನಮ್ಮೆ ಬ್ರಹ್ಮಂ ವೇದರಹಸ್ಯಂಚ ಯಚ್ಚಾನ್ಯ ಸ್ಥಾಪಿತಂ ತ್ವಯಾ. ಆದ್ದರಿಂದ ಜಗತ್ತಿನಲ್ಲಿ ಏನೇನು ರಹಸ್ಯವಾಗಿರ್ತಕ್ಕಂಥದ್ದಿದೆಯೋ ಸರ್ವಜನರಿಂದಲೂ ಪೂಜ್ಯವಾಗಿರ್ತಕ್ಕಂತಹ ಈ ಕಾವ್ಯವನ್ನೇ ನನ್ನಿಂದ ರಚನೆ ಮಾಡಿರ್ತಕ್ಕಂಥದ್ದಾಗಿದೆ. ಇತಿಹಾಸ ಪುರಾಣ ಪುರಾಣಾನಾಮೆ ಉನ್ಮಿಷನ್ ನಿಮಿಷಚ್ಚ ಚ. ಇತಿಹಾಸ ಪುರಾಣಗಳ ಎಲ್ಲ ವಿಚಾರಗಳನ್ನು ಕೂಡ ಇದರಲ್ಲಿ ತಿಳಿಸಿದ್ದೇನೆ. ಭೂತ ಭವ್ಯ ಭವಿಷ್ಯ ತ್ರಿವಿಧ ವಿಚಾರಗಳನ್ನೇ ಕಾಲಸಂಜ್ಞ ಜರ ಮೃತ್ಯು ಭಯ ವ್ಯಾಧಿ ಭಾವಾಭಾವ ವಿನಿಶ್ಚಯಮ್ಮೆ ತ್ರಿವಿಧವಾದ ಕಾಲಸಂಜ್ಞಿತವಾಗಿರ್ತಕ್ಕಂಥ ವಿಚಾರಗಳನ್ನು ತಿಳಿಸಿದ್ದೇನೆ. ಭಾವಾಭಾವ ಅಂಬ ಶಬ್ದಕ್ಕೆ ಜರ ಮೃತ್ಯು ಭಯವ್ಯಾಧೀನಾಂ ಭಾವಾಭಾವಯೋ ವಿನಿಶ್ಚಯ, ಕ್ವಚಿತ್ ಜರ ಕ್ವಚಿತ್ ಅಜರ ಕ್ವಚಿತ್ ಮೃತ್ಯು ಕ್ವಚಿತ್ ಅಮೃತ್ಯು ಅಂತ ಭಾವಾಭಾವಾದಿಗಳ ವಿಚಾರಗಳನ್ನು ಕೂಡ ತಿಳಿಸಿರ್ತಕ್ಕಂಥವನಾಗಿದ್ದೇನೆ. ವಿವಿಧಸ್ಯ ಚ ಧರ್ಮಸ್ಯ ಆಶ್ರಮಾಣಾಂಚ ಲಕ್ಷಣಂ, ಅನೇಕ ಧರ್ಮಗಳ ಆಶ್ರಮಗಳ ಲಕ್ಷಣ, ಚಾತುರ್ವರ್ಣ್ಯಗಳ ವಿಧಾನ, ಪುರುಷರ ಕರ್ತವ್ಯಗಳು, ತಪಸ್ಸು, ಬ್ರಹ್ಮಚರ್ಯ, ಸೂರ್ಯಚಂದ್ರರು, ಗ್ರಹ ನಕ್ಷತ್ರಗಳ ವಿಚಾರ, ಮತ್ತೆ ಋಗ್ವೇದ ಯಜುರ್ವೇದ ಸಾಮವೇದ ಅಧ್ಯಯನಗಳ ವಿಚಾರಗಳು, ನ್ಯಾಯ ಶಿಕ್ಷಾ ಚಿಕಿತ್ಸಾ ಜ್ಞಾನ ಪಾಶುಪತ ಮತ ಇವೆಲ್ಲವನ್ನು ಕೂಡ ತಿಳಿಸಿರ್ತಕ್ಕಂಥವನಾಗ್ತೇನೆ ಅನ್ನುವಂಥ ಅರ್ಥದಲ್ಲಿ ಹೇಳ್ತಾ, ಇತಿ ನೈಕಾಶ್ರಯಂ ಜನ್ಮ ದಿವ್ಯ ಮಾನುಷ ಸಂಗೀತಂ ತೀರ್ಥಾನಂಚವ ಪುಣ್ಯಾನ ದೇಶಾನಂಚವ ಕೀರ್ತಿತಂ. ಹೀಗೆ ಅನೇಕ ನೈಕಾಶ್ರಯಂ ಜನ್ಮ ಇತ್ಯತ್ರ ದಿವ್ಯ ಮಾನುಷ ಸಂಗೀತ ನಿತ್ಯನೇನ ಪ್ರಕಾರೇಣ ನೈಕಾಶ್ರಯಂ ಏಕ ಆಶ್ರಯಸ್ಯ ತದೇಕಾಶ್ರಯಂ ಏಕಾಶ್ರಯಂನ ಭವತಿ. ಈ ಸೃಷ್ಟಿಯಲ್ಲಿ ಒಬ್ಬರದ ಆಶ್ರಯ ಅಂತಿಲ್ಲ, ಸಕಲ ಪ್ರಾಣಿ ಪಶು ಪಕ್ಷಿ ಮನುಷ್ಯರು ಮತ್ತು ಜಡವಸ್ತುಗಳು ಎಲ್ಲದರ ಸೃಷ್ಟಿಯ ವಿಚಾರಗಳನ್ನು ಕೂಡ
ನಾನು ಇದರಲ್ಲಿ ತಿಳಿಸಿರ್ತಕ್ಕಂಥವನಾಗಿದ್ದೇನೆ. ಅನೇಕ ನದಿಗಳು, ಪರ್ವತಗಳು, ವನಗಳು, ಸಾಗರಗಳು, ಪುರಾಣಗಳು, ಕಲ್ಪಗಳು, ಯುದ್ಧ ಕೌಶಲ ಎಲ್ಲ ವಿಚಾರಗಳನ್ನು ಕೂಡ ಈ ಮಹಾಭಾರತದಲ್ಲಿ ತಿಳಿಸಿದ್ದೇನೆ ಅಂತ ಬ್ರಹ್ಮದೇವರ ಮುಂದೆ ಹೇಳಿದ ಮೇಲೆ ಬ್ರಹ್ಮದೇವರು ಹೇಳ್ತಾರೆ, ತಪೋ ವಿಶಿಷ್ಟಾದ ಪಿಚ ವಸಿಷ್ಠಾನ್ ಮುನಿಪುಂಗವಾತ್ ಮನ್ನೇ ಶ್ರೇಷ್ಠತಮಂ ತ್ವಾಮ್ಮೈ ರಹಸ್ಯ ಜ್ಞಾನ ವೇದನಾತ್. ಬಹಳ ಶ್ರೇಷ್ಠತಮವಾದ ಕೃತಿಯನ್ನೇ ನೀವು ರಚನೆ ಮಾಡಿದ್ದೀರಿ. ಮನ್ನೇ ಶ್ರೇಷ್ಠತಮಂ ಎಂಬುದಕ್ಕೆ ವದತ ವಸಿಷ್ಠ ಪಿತು ಸ್ವಸ್ಮಾದಪಿ ಶ್ರೇಷ್ಠಮಿತಿ, ನನಗಿಂತಲೂ ಶ್ರೇಷ್ಠವಾದಂತಹ ಕೃತಿಯನ್ನು ನೀವು ರಚನೆ ಮಾಡಿದ್ದೀರಿ ಅಂತ ಹೇಳ್ತಾರೆ. ಜನ್ಮ ಪ್ರಭೃತಿ ಸತ್ಯಾಂತೆ ವಿದ್ಮಗಾಂ ಬ್ರಹ್ಮಗಾಮಿನಿಂ ತ್ವಯಾಚ ಕಾವ್ಯಮಿತ್ಯುಕ್ತಂ ತಸ್ಮಾತ್ ಕಾವ್ಯಂ ಭವಿಷ್ಯತಿ. ಆದ್ದರಿಂದ ಜನ್ಮ ಪ್ರಭೃತಿ, ಜನ್ಮದಿಂದ ಆರಂಭಿಸಿ ನಿರ್ದುಷ್ಟವಾಗಿರತಕ್ಕಂತಹ ತಾವುಗಳು ರಚಿಸಿರತಕ್ಕಂತಹ ಈ ಕೃತಿ ಸ್ವಯಂ ನೀವೇ ಕಾವ್ಯ ಅಂತ ಹೇಳಿದ್ರಿಂದ ಲೋಕದಲ್ಲಿ ಕಾವ್ಯ ಎಂಬುದಾಗಿ ಪ್ರಸಿದ್ಧಿಯಾಗಲಿ ಅಂದರೆ ಆದಿ ಕವಿಯಾದ ನನಗೆ ತಿಳಿಸಿದ ಕಾರಣದಿಂದ ಅದು ಕಾವ್ಯವಾಗಲಿ. ಅಸ್ಯ ಕಾವ್ಯಸ್ಯ ಕವಯ ನ ಸಮರ್ಥ ವಿಶೇಷಣೆ ವಿಶೇಷೇಣ ಗೃಹಸ್ಥಸ್ಯ ವಿಶೇಷಾಹ ತ್ರಯ ಆಶ್ರಮಾಹ. ಈ ಮಹಾಭಾರತದ ವಿಚಾರವನ್ನು ತಿಳಿಸ್ಲಿಕ್ಕೆ ವಿಶೇಷೇಣ ಸಮರ್ಥಾಹ ಕೆ, ಯಾರು ಇದನ್ನು ಚೆನ್ನಾಗಿ ಹೇಳಕ್ಕೆ ಸಮರ್ಥರು ಅಂತಂದಾಗ ಗೃಹಸ್ಥಸ್ಯ ಇತ್ಯತ್ರ ಗೃಹಸ್ಥೇಭ್ಯ ಅಪಿ ವಿಶಿಷ್ಯಂತೆ. ಗೃಹಸ್ಥರಿಗಿಂತಲೂ ಕೂಡ ವಿಶಿಷ್ಟವಾಗಿರತಕ್ಕಂಥ ಯೋಗ್ಯತೆ ಉಳ್ಳವರು ಯಾರಪ್ಪ ಅಂತಂದರೆ ತ್ರಯ ಆಶ್ರಮಾಹ, ಅಂದರೆ ಬ್ರಹ್ಮಚಾರಿ ವಾನಪ್ರಸ್ಥಾದಿ ಸನ್ಯಾಸಾಶ್ರಮ ವ್ಯಕ್ತಿಗಳೇನಿದ್ದಾರೆ ಅದನ್ನು ಚೆನ್ನಾಗಿ ಇದನ್ನು ಜ್ಞಾನದಿಂದ ತಿಳಿಯಲು ಸಮರ್ಥರಾಗ್ತಾರೆ, ಅದನ್ನು ಹೇಳಕ್ಕೂ ಕೂಡ ಸಮರ್ಥರಾಗ್ತಾರೆ. ಯದಿ ಜ್ಞಾನ ಹುತಾಶೇನ ತ್ವಯ ನೋಜ್ವಲಿತಂ ಭವೇತ್, ಈ ಜ್ಞಾನ ಹುತಾಶನದಿಂದ ಜಗತ್ತು ಬೆಳಗುವಂತೆ ಮಾಡಿರ್ತಕ್ಕಂಥದ್ದಾಗಿದೆ. ಎಲ್ಲ ಕಡೆಯಲ್ಲೂ ಕೂಡ ಅಜ್ಞಾನವೆಂಬ ಕತ್ತಲೆಯಿಂದ ಮುಳುಗಿರ್ತಕ್ಕಂಥ ಸಂದರ್ಭದಲ್ಲಿ ಜ್ಞಾನಾಂಜನ ಶಲಾಕಾಭಿಹಿ, ಜ್ಞಾನಾಂಜನವನ್ನು ಜ್ಞಾನ ಎಂಬ ಕಾಡಿಗೆಯನ್ನೇ ನೀನು ಉತ್ತಮವಾಗಿರ್ತಕ್ಕಂಥ ಶಲಾಕ ಕಡ್ಡಿಯಿಂದ ಅವನ್ನೆಲ್ಲವನ್ನು ಕೂಡ ಸರಿಸಿ ಉತ್ತಮವಾಗಿರ್ತಕ್ಕಂಥ ತತ್ವಜ್ಞಾನವನ್ನು ಕೊಟ್ಟಿರ್ತಕ್ಕಂಥವನಾಗಿದ್ದೀ ಸ್ವಾಮಿ ನೀನು. ಆದ್ದರಿಂದ ಪುರಾಣ ಪೂರ್ಣ ಚಂದ್ರೇಣ ಜ್ಯೋತಿ ಜ್ಯೋತ್ಸ್ನ ಶ್ರುತಿ ಜ್ಯೋತ್ಸ್ನ ಪ್ರಕಾಶಿತ. ಪುರಾಣವೆಂಬ ಪೂರ್ಣಚಂದ್ರ ಮತ್ತು ಉಪನಿಷತ್ತುಗಳೆಂಬತಕ್ಕಂಥ ಒಂದು ಬೆಳದಿಂಗಳು, ಇದರಿಂದ ನೀನೇನು ಮಾಡಿದ್ದಿ, ನೃಣಾಂ ಕುಮುದ ಸಾಮ್ಯಾನಾಂ ಕೃತಂ ಬುದ್ಧಿ ಪ್ರಬೋಧನಮ್ಮೇ. ಕುಮುದ ಅಂದರೆ ಮೊಗ್ಗೆಯಂತೆ ಇರತಕ್ಕಂಥ ಮನುಷ್ಯರ ಬುದ್ಧಿಯನ್ನೇ ಪ್ರಬೋಧನ ಮಾಡಿದ್ದಿ, ನೀನು ಚೆನ್ನಾಗಿ ಅರಳಿಸಿರ್ತಕ್ಕಂಥವನಾಗಿದ್ದಿ. ಇತಿಹಾಸ ಪ್ರದೀಪೇನ ಮೋಹಾವರಣ ಧಾತಿನ ಲೋಕಗರ್ಭಗರಂ ಕೃತ್ಸಂ ಯಥಾವತ್ ಸಂಪ್ರಕಾಶಿತಮ್ಮೇ. ಇತಿಹಾಸ ಅನ್ನತಕ್ಕಂಥ ಒಂದು ದೀಪದಿಂದ ಮೋಹ ಅಜ್ಞಾನವೆಂಬತಕ್ಕಂಥ ಕತ್ತಲಿಂದ ಆವರಿತವಾಗಿರ್ತಕ್ಕಂಥ ಜನರ ವಿಶಿಷ್ಟ ತತ್ವಜ್ಞಾನವನ್ನೇ ನೀನು ಬೋಧನೆ ಮಾಡಿರ್ತಕ್ಕಂಥವನಾಗಿದ್ದೀ. ಅಷ್ಟೇ ಅಲ್ಲ, ಇದರಲ್ಲಿ ಅನೇಕ ಪರ್ವಗಳು ಬಂದಿದೆ ಅಂತ 18 ಪರ್ವಗಳನ್ನು ಹೆಸರಿಸ್ತಾ ಇದ್ದಾರೆ. ಸಂಗ್ರಹ ಅಧ್ಯಾಯ ಬೀಜ ಪೌಲೋಮ ಆಸ್ತಿಕ ಮೂಲವಾನ್ ಸಂಭವ ಸ್ಕಂದ ವಿಸ್ತಾರ ಸಭಾರಣ್ಯ ವಿರಿಟಂಕವಾನ್ಯ ಅರಣ್ಯ ಪರ್ವ ರೂಪಾಢ್ಯೋ ವಿರಾಟೋದ್ಯೋಗ ಸಾರವಾನ್ ಭೀಷ್ಮ ಪರ್ವ ಮಹಾಶಾಖ ದ್ರೋಣ ಪರ್ವ ಪಲಾಶವಾನ್ ಕರ್ಣ ಪರ್ವ ಚಿತೈ ಪುಷ್ಪೈ ಶಲ್ಯಪರ್ವ ಸುಗಂಧಿಭಿ ಸ್ತ್ರೀಪರ್ವ ಐಶೀಕ ಪರ್ವ ವಿಶ್ರಾಮ ಶಾಂತಿಪರ್ವ ಮಹಾಫಲ ಅಂತ ಒಂದು ವೃಕ್ಷವನ್ನಾಗಿ, ಮಹಾಭಾರತದ ಒಂದು ವೃಕ್ಷವನ್ನಾಗಿ ಇಲ್ಲಿ ಬಂದಿರತಕ್ಕಂಥ ಪರ್ವಗಳು, ಕೆಳಗಿರ್ತಕ್ಕಂಥ ಬುಡ ಮತ್ತು ಬೇರು, ಮಧ್ಯದಲ್ಲಿರ್ತಕ್ಕಂಥ ಬಡ್ಡೆ ಮತ್ತು ಟೊಂಗೆಗಳು ರೆಂಬೆಗಳು, ಅಲ್ಲಿ ಬಂದಿರತಕ್ಕಂಥ ಎಲೆ ಮೊಗ್ಗು ಪುಷ್ಪ, ಕೊನೆಗೆ ನಮಗೆ ಶಾಂತಿ ಪರ್ವ ಅನ್ನತಕ್ಕಂಥದ್ದೇ ಮಹಾಫಲ ಅಂತ ವಿಶೇಷವಾಗಿ ಮಹಾಭಾರತವನ್ನೇ ಒಂದು ವೃಕ್ಷವನ್ನಾಗಿ ವರ್ಣನೆ ಮಾಡಿ ತೋರಿಸಿರ್ತಕ್ಕಂಥವರಾಗಿದ್ದಾರೆ. ಅಶ್ವವೇಧಾಮೃತ ರಸ ಸ್ವಾಶ್ರಮಸ್ಥಾನ ಸಂಶಯ ಮೌಸಲಸ್ತುತಿ ಸಂಕ್ಷೇಪ ಶಿಷ್ಟದ್ವಿಜ ನಿಷೇವಿತ. ಅಂದರೆ ಮೌಸಲ ಸ್ತುತಿ ಸಂಕ್ಷೇಪ ಅಂತಂದರೆ ಮೌಸಲ ಪರ್ವ ಅನ್ನತಕ್ಕಂಥ ಪರ್ವದಲ್ಲಿ ಶ್ರುತಿಗಳ ಸಂಕ್ಷೇಪವನ್ನು, ವೇದಾರ್ಥದ ಸಂಕ್ಷೇಪವನ್ನು ಬಹಳ ಚೆನ್ನಾಗಿ ತಿಳಿಸಿರ್ತಕ್ಕಂಥವರಾಗಿದ್ದೀರಿ. ಸರ್ವೇಷಾಂ ಕವಿ ಮುಖ್ಯಾನಾಂ ಉಪಜೀವಿಯೋ ಭವಿಷ್ಯತಿ. ಆದ್ದರಿಂದ ಪರ್ಜನ್ಯವ ಭೂತಾನಾಂ ಆಶ್ರಯೋ ಭಾರತದ್ರುಮ. ಹೇಗೆ ಎಲ್ಲರಿಗೂ ಕೂಡ ಕವಿಯ ಜ್ಞಾನಿಯಾಗಿರ್ತಕ್ಕಂಥವನು ಆಶ್ರಯನಾಗ್ತಾನೋ ಅದೇ ರೀತಿಯಾಗಿ ಸಕಲ ಪ್ರಾಣಿಗಳಿಗೂ ಕೂಡ ಪರ್ಜನ್ಯ ಮೋಡವು ಆಶ್ರಯವಾಗತಕ್ಕಂಥದ್ದಾಗ್ತದೋ ಅಂತ ಭಾರತವೆಂಬ ದ್ರುಮವನ್ನೇ ನೀವು ರಚನೆ ಮಾಡಿರ್ತಕ್ಕಂಥವರಾಗಿದ್ದೀರಿ ಅಂತ ಬ್ರಹ್ಮದೇವರು ಇಷ್ಟು ಹೇಳಿ ಏವಮಾಭಾಷ್ಯತಂ ಬ್ರಹ್ಮ ಜಗಾಮ ಸ್ವಂ ನಿವೇಶನಂ ಭಗವಾನ್ ಸ ಜಗಸೃಷ್ಟ ಋಷಿರ್ದೇವ ಗಣೈ ಸಹ. ಯಾವಾಗ ಬ್ರಹ್ಮದೇವರು ತಮ್ಮ ಸ್ಥಳವನ್ನು ಕುರಿತು ಪ್ರಯಾಣ ಮಾಡಿದರೋ ಈ ಯಾವ ಋಷಿಗಳು ಕೂಡ ದೇವಗಣಗಳಿಂದ ಕೂಡಿಕೊಂಡು ಅವರು ಕೂಡ ಪ್ರಯಾಣ ಮಾಡಿದ್ದಾರೆ. ತಸ್ಯ ವೃಕ್ಷಸ್ಯ ವಕ್ಷ್ಯಾಮಿ ಶಾಖಾ ಪುಷ್ಪ ಫಲೋದಯಮ್ಮೆ. ಈ ಮಹಾಭಾರತದ ಶಾಖೆ ಅಂದರೆ ಯಾವುದು, ಪುಷ್ಪಗಳು ಅಂದರೆ ಯಾವುದು, ಅವೆಲ್ಲವನ್ನು ಕೂಡ ಮತ್ತೆ ವಿಸ್ತಾರವಾಗಿ ತಿಳಿಸ್ತೇನೆ ಅಂತ ಸೂತ ಪುರಾಣಿಕರು ಹೇಳ್ತಾರೆ. ಸ್ವಾದು
वैद्य रसोपेत मच्छेद्यम अमरैरपि अनुक्रामणम् अध्यायम् वृत्तांतम् सर्वपुराणाम् इदं द्वैपायनम् पूर्वं पुत्रम् अध्यापयेत् सुखम् अंद्रे चेन्नागि ई याव महाभारत एन्नतक्कंत ओळ्ळे योग्यवाद रसभरितवाद हण्णुगळिंद कूडिद पुष्प वृक्षवन्नु रचने माडि तन्न मगनागिरतक्कंत शुकाचार्यरन्न कुरितु उपदेश माडिरतक्कंतवरागिद्दारे अवरु अल्लिंद मुंदे हीगे शिष्य प्रशस्तरिंद इदु बेळेलक्के बरतक्कंतद्दागिदे शिष्येभ्यः प्रददौ प्रभुहु नारदो अध्यापय देवान् असितः देवलः पितृन्ने अंद्रे नारदरु देवतेगळिगे हेळिद्दारे अनंतरदल्लि असित देवल अन्नतक्कंतवरु पितृगळिगे गंधर्वरु यक्षरक्षसरन् कुरितु केळिरतक्कंतवरागिद्दारे हीगे शुकाचार्यरु वैशंपायनल मूलकवागि शुकाचार्यरु केळि श्रावयामास पार्थिवं परीक्षित राजनिगे हेळिदतक्कंतवरागिद्दारे परीक्षितन मूलक जन्मेजय अनंतरदल्लि नावेल्लरू कूड केळिद्देवे अंत महाभारतद आगति क्रमवन्नु तिळिसिद्दारे ಈ ವೃಕ್ಷದಲ್ಲಿ ಮಹಾಭಾರತ ಎಂಬತಕ್ಕಂತ ವೃಕ್ಷದಲ್ಲಿ ಏನೇನಿದೆ ಅಂತ ವರ್ಣನೆ ಮಾಡುತ್ತಾರೆ ದುರ್ಯೋಧನೋ ಮನ್ಯುಮಯೋ ಮಹಾದ್ರುಮಃ ಕೋಪ ಅನ್ನತಕ್ಕಂತ ಕೋಪದಿಂದ ಪೂರಿತವಾದ ದುರ್ಯೋಧನ ಅನ್ನತಕ್ಕಂತದ್ದೇ ಈ ಮಹಾಭಾರತವೆಂಬ ಮಹಾವೃಕ್ಷ ಅಲ್ಲಿ ಸ್ಕಂದಗಳು ಅಂದ್ರೆ ಕೊಂಬೆಗಳು ಯಾವುದಪ್ಪ ಅಂತಂದ್ರೆ ಕರುಣ ಶಕುನಿಹಿ ತಸ್ಯ ಶಾಖ ಅಂದ್ರೆ ಉಪಕೊಂಬೆಗಳು ಅಂದ್ರೆ ಚಿಕ್ಕ ಚಿಕ್ಕ ಕೊಂಬೆಗಳು ಯಾವುದಪ್ಪ ಅಂದ್ರೆ ಶಕುನಿ ದುಶ್ಯಾಸನ ಪುಷ್ಪಫಲೇ ಸಮೃದ್ಧೆ ದುಶ್ಯಾಸನನೇ ಈ ಯಾವ ಕೋಪ ಎಂಬತಕ್ಕಂತ ಮರಕ್ಕೆ ಒಳ್ಳೆ ಪುಷ್ಪ ಮತ್ತು ಫಲದಂತೆ ಇರತಕ್ಕಂಥವರಾಗಿದ್ದಾರೆ ಮೂಲಂ ರಾಜ ಧೃತರಾಷ್ಟ್ರೋ ಅಂಬಿಕೇಯ ಆ ಧೃತರಾಷ್ಟ್ರನೇ ಇದಕ್ಕೆ ಮೂಲ ಬೇರಿನ ರೂಪದಲ್ಲಿ ಇರತಕ್ಕಂಥವನಾಗಿದ್ದಾನೆ ಯುಧಿಷ್ಠಿರೋ ಧರ್ಮಮಯೋ ಮಹದ್ರುಮಃ ಈ ವೃಕ್ಷವನ್ನು ಮತ್ತೊಂದು ರೀತಿಯಾಗಿ ನಾವು ತಿಳಿಬೋದು ಹೇಗೆ ಅಂತಂದರೆ ಧರ್ಮರಾಜನೇ ಒಳ್ಳೆ ಧರ್ಮರೂಪ ಎಂಬತಕ್ಕಂಥ ಮಹಾವೃಕ್ಷದಲ್ಲಿ ಇಲ್ಲಿರ್ತಕ್ಕಂಥವನಾಗಿದ್ದಾನೆ ಇಲ್ಲಿರ್ತಕ್ಕಂಥ ರೆಂಬೆಗಳು ಅರ್ಜುನ ಭೀಮಸೇನೋಸ್ಯ ಶಾಖ ಕೊಂಬೆಗಳು ಭೀಮಸೇನ ದೇವರು ಮಾದ್ರಿ ಸುತವು ಪುಷ್ಪಫಲೆ ಮಾದ್ರಿಯ ಮಕ್ಕಳಾಗಿರ್ತಕ್ಕಂತಹ ಆಯಾವ ನಕುಲ ಸಹದೇವರು ಪುಷ್ಪ ಮತ್ತು ಫಲದಂತೆ ಇರತಕ್ಕಂಥವರಾಗಿದ್ದಾರೆ ಮೂಲಂ ಕೃಷ್ಣ ಇದಕ್ಕೆ ಬುಡ ಅಂತಂದರೆ ಆಯಾವ ಸಾಕ್ಷಾತ್ ಪರಮಾತ್ಮನೇ ಮತ್ತು ಬ್ರಹ್ಮಚ ಬ್ರಾಹ್ಮಣಾಶ್ಚ ಬ್ರಹ್ಮ ಮತ್ತು ಬ್ರಾಹ್ಮಣರು ಇದಕ್ಕೆ ಮೂಲರಾಗಿರ್ತಕ್ಕಂಥವರಾಗಿದ್ದಾರೆ ಪಾಂಡುರ್ಜಿತ್ವಾ ಬಹೂನ್ ದೇಶಾನ್ ಯುಧ ವಿಕ್ರಮೇಣ ಚ ಆರಣ್ಯ ಮೃಗಯಾ ಶೀಲೋ ನವಸಸ್ಸ ಜನಸ್ತಥಾ ಪಾಂಡು ಅನೇಕ ದೇಶಗಳನ್ನೆಲ್ಲವನ್ನು ಕೂಡ ಗೆದ್ದು ಅರಣ್ಯದಲ್ಲಿ ಬೇಟೆಯ ಆಸಕ್ತನಾಗಿರ್ತಕ್ಕಂಥವರಾಗಿ ತನ್ನ ಜನರಿಂದ ಕೂಡಿಕೊಂಡು ಅಡವಿಯಲ್ಲೇ ವಾಸ ಮಾಡತಕ್ಕಂಥವನಾಗ್ತಾನೆ ಮೃಗಯ ಮೃಗವ್ಯಾಜರ್ಷಿ ನಿಧನೆ ಕೃಚ್ಛ್ರಾಂ ಪ್ರಾಪಜ ಪಾದಪಂ ಯಾವುದೋ ಒಬ್ಬ ಆ ಜ್ಞಾನಿಗಳ ಒಂದು ಹತ್ಯೆಗೆ ಕಾರಣನಾಗ್ತಾನೆ ಅಂತ ಕಾರಣನಾಗಿ ಜನ್ಮ ಪ್ರವೃತ್ತಿ ಪಾರ್ಥಾನ ತತ್ರಾಚಾರ ವಿಧಿಕ್ರಮ ಹಾಗಾಗಿ ಪಾಂಡುರಾಜನು ಅಲ್ಲೇ ಇದ್ದು ಇಲ್ಲಿ ಧರ್ಮರಾಜನೇ ಮೊದಲಾಗಿರ್ತಕ್ಕಂಥವರ ಅವತಾರಕ್ಕೆ ಕಾರಣವಾಗ್ತಕ್ಕಂಥದ್ದಾಗಿದೆ ಮಾತುರಭ್ಯುಪತ್ತಿಶ್ಚ ಧರ್ಮೋಪನಿಷದಂ ಪ್ರತಿ ಧರ್ಮಸ್ಯ ವಾಯೋ ಶಕ್ರಸ್ಯ ದೇವಯೋಸ್ತು ತಥಾಶ್ವಿನೋಹೋ ಅನಂತರದಲ್ಲಿ ಕುಂತಿದೇವಿ ಈ ಯಾವ ವಿಶೇಷವಾಗಿ ವಾಯುದೇವರ ಮೂಲಕ ಇಂದ್ರ ಯಮಧರ್ಮರಾಜನ ಮೂಲಕ ಮತ್ತು ಅಶ್ವಿನಿ ದೇವತೆಗಳ ಮೂಲಕ ಪ್ರಾರ್ಥನೆ ಮಾಡಿಕೊಂಡು ಮಕ್ಕಳನ್ನು ಪಡಿತಕ್ಕಂಥವಳಾಗಿದ್ದಾಳೆ ಆದ್ದರಿಂದ ಮಾತು ಸಕಾಶ ಧರ್ಮಸ್ಯ ವಾಯೋ ಶಕ್ರಸ್ಯ ಅಶ್ವಿನಶ್ಚ ಸಕಾಶಾತ್ ಯಮಧರ್ಮರಾಜನ ಮೂಲಕ ವಾಯುವಿನ ಮೂಲಕ ದೇವೇಂದ್ರನ ಮೂಲಕ ಅಶ್ವಿನಿ ದೇವತೆಗಳ ಮೂಲಕ ಮಕ್ಕಳನ್ನ ಪಡಿತಕ್ಕಂಥವರಾಗಿದ್ದಾರೆ ತಥೋ ಧರ್ಮೋಪನಿಷದ ಸೃತ್ವ ಭರ್ತು ಪ್ರಿಯಾಪೃತ ಧರ್ಮಾಲಿನೇಂದ್ರಾಭ್ಯಾಂ ಸ್ಥಾಭಿಹಿ ಸಾಜುಹಾವ ಸುತವಾಂಚಯ ಆಕೆ ಒಬ್ಬೊಬ್ಬ ದೇವತೆಗಳನ್ನು ಕರೆದು ಮಕ್ಕಳನ್ನೇ ಪಡೆದಿರತಕ್ಕಂಥವರು ಆಗಿದ್ದಾರೆ ತೈಸ್ತಾನ್ ನಿವೇದಿತಾನ್ ಸೃತ್ವ ಪಾಂಡವಾನ್ ಕೌರವಾಂಸ್ತದ ಶಿಷ್ಟಾಶ್ಚವರ್ಣಾ ಪೌರಾ ಏತೆ ಹರ್ಷಾಶ್ಚಕ್ರುಹು ವೃಷಂ ವಯಂ ಅನಂತರದಲ್ಲಿ ಅವರು ಬಂದು ಚೆನ್ನಾಗಿ ಆ ಮಕ್ಕಳುಗಳನ್ನು ಕರ್ಕೊಂಡು ರಾಜ್ಯಕ್ಕೆ ಕುಂತಿದೇವಿ ಬರ್ತಾ ಇರ್ತಿರ್ಲಿಕ್ಕೇನೆ ಎಲ್ಲರೂ ಕೂಡ ಯೋಚನೆ ಮಾಡತಕ್ಕಂಥವ್ರು ಆಗಿದ್ದಾರೆ ಏನಪ್ಪ ಇವರು ಯಾರು ಮಕ್ಕಳು ಪಾಂಡುರಾಜ ಸತ್ತ ಮೇಲೆ ಈ ಮಕ್ಕಳುಗಳು ಎಲ್ಲಿ ಬಂದಿರತಕ್ಕಂಥವ್ರು ಆಗಿದ್ದಾರೆ ಅಂತ ಎಲ್ಲರೂ ಯೋಚನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಆಕಾಶವಾಣಿ ಆಗಿರತಕ್ಕಂಥದ್ದಾಗಿದೆ ಪುತ್ರಾಶ್ಚ ಭ್ರಾತೃಸ್ತ್ರೇಮೆ ಶಿಷ್ಯಾಶ್ಚ ಸೌಹೃದಶ್ಚವಾಹ ಪಾಂಡವಾಹ ಏತ ಇತ್ಯುಕ್ತ ಮುನಯೋ ಅಂತರ್ಹಿತಾಸ್ತತಃ ಒಂದು ಆಕಾಶವಾಣಿ ಆಗಿದೆ ನೋಡಪ್ಪ ಕುಂತಿದೇವಿ ಕರ್ಕೊಂಡು ಬಂದಿರತಕ್ಕಂಥ ಈ ಮಕ್ಕಳುಗಳನ್ನೇ ಶಿಶವ ಅಭಿರೂಪ ಜಟಿಲಾ ಬ್ರಹ್ಮಚಾರಿಣಶ್ಚ ಇಮೆ ಹೀಗೆ ಏನು ನಿಮ್ಮ ಹತ್ರ ಬಂದಿರತಕ್ಕಂಥವರಾಗಿದ್ದಾರೆ ಈ ಮಕ್ಕಳುಗಳನ್ನೇ ಕೆಲವರು ನೀವು ಮಕ್ಕಳು ಎಂಬುದಾಗಿ ತಿಳಿಬೇಕು
ಯಾರಪ್ಪ ಅಂದರೆ ಧೃತರಾಷ್ಟ್ರ ವಿದುರ ಇತ್ಯಾದಿಗಳು ಮಕ್ಕಳನ್ನಾಗಿ ತಿಳಿಬೇಕು. ದುರ್ಯೋಧನಾದೀನಾಂ ಭ್ರಾತರಃ, ಕೆಲವರು ಭ್ರಾತೃಗಳು ಅಂತ ತಿಳಿಬೇಕು. ಯಾರಪ್ಪ ಅಂದರೆ ದುರ್ಯೋಧನಾದಿಗಳು. ಭೀಷ್ಮದ್ರೋಣಾದೀನಾಂ ಶಿಷ್ಯಾಹ, ಭೀಷ್ಮದ್ರೋಣಾದಿಗಳು ಶಿಷ್ಯರು ಎಂಬುದಾಗಿ ತಿಳಿಬೇಕು. ಅನ್ಯೇಶ್ಚ ಅನ್ಯೇಷಾಂ ಸುಹೃದಶ್ಚ ಪಾಂಡವಾಹ ಪಾಂಡುಪುತ್ರಾಹ, ಬೇರೆಯವರಿಗೆಲ್ಲ ಸ್ನೇಹಿತರು ಬಂಧುಗಳು ಆಗ್ತಾರೆ ಅನ್ನತಕ್ಕಂಥ ಮಾತನ್ನೇ ಆಕಾಶವಾಣಿಯ ಮೂಲಕವಾಗಿ ಕೇಳಿದ ಮೇಲೆ ಎಲ್ಲ ಜ್ಞಾನಿಗಳು ಮನಸ್ಸಿನಲ್ಲಿ ಸಂತೋಷಪಟ್ಟರು. ಈ ಮಾತನ್ನು ಕೇಳಿ ಆ ಪಟ್ಟಣವಾಸಿ ಜನರು ಕೂಡ ಸಂತೋಷ ಪಡ್ತಾ ಇದ್ದಾರೆ. ಹಾಗಿದ್ದಾಗ್ಯೂ ಕೂಡ ಆಹೂ ಕೇಚಿನ್ ನ ಕಸ್ಯೈತೆ ಕಸ್ಯೈತ ಇತಿ ಚಾಪರೆ ಯದಾಚರಂ ಮೃತ ಪಾಂಡು ಕಥಂ ಸ್ತಸ್ಯ ಇತಿ ಚಾಪರೆ. ಇಷ್ಟೆಲ್ಲ ಆಕಾಶವಾಣಿ ಹೇಳಿದ್ರೂ ಕೂಡ, ಜ್ಞಾನಿಗಳು ಉಪದೇಶ ಮಾಡಿದ್ರೂ ಕೂಡ ಈ ಮಕ್ಕಳ ಬಗ್ಗೆ ಕೆಲವರು ಯೋಚನೆ ಮಾಡಿದ್ರಂತೆ. ಆಹೂ ಕೇಚಿನ್ನ ಕಸ್ಯೈತೆ ಕಸ್ಯೈತ ಇತಿ ಚಾಪರೆ, ಇವ್ರು ಯಾರು ಇರ್ಬೇಕಪ್ಪ ಇವರು ಹಾಗೆ ಅಂತ ವಿಚಾರ ಮಾಡ್ತಕ್ಕಂಥವ್ರಾಗಿದ್ದಾರೆ. ಅಂದರೆ ಏತೆ ಆಗತ ಪಾಂಡವ ಕಶ್ಯನ ಸರ್ವಸ್ಯಾಪಿ ಮನಪ್ರಿಯ ಇತ್ಯಬ್ರುವನ್ನೇ. ಯಾರ ಮಕ್ಕಳು ಅಂತ ಯಾಕನ್ಬೇಕು, ಎಲ್ಲರಿಗೂ ಪ್ರಿಯರಾಗಿದ್ದರಿಂದ ಎಲ್ಲರ ಮಕ್ಕಳು ಅಂತ ಕೆಲವರು ಯೋಚನೆ ಮಾಡ್ತಕ್ಕಂಥವ್ರಾಗಿದ್ದಾರೆ. ಯಥೋ ನಿರಪೇಕ್ಷಾ ಮುನಯ ತತ್ ಪ್ರೇಮ್ನ ಈ ಅಗತ್ಯ ತದ್ಗುಣಾನ್ ಉಚುರಿತಿ ಭಾವ. ಜ್ಞಾನಿಗಳಾಗಿರ್ತಕ್ಕಂಥ ಋಷಿಗಳು ರಾಜಧಾನಿಗೆ ಬಂದು ಈ ಮಕ್ಕಳ ಬಗ್ಗೆ ಈ ವಿಚಾರಗಳನ್ನೇ ತಿಳಿಸ್ತಕ್ಕಂಥವ್ರಾಗಿದ್ದಾರೆ. ಕೇಚಿತ್ ಮಧ್ಯಮ ಜೀವಾ ಏತೆ ಪಾಂಡವಾ ಕಶ್ಯಪುತ್ರಾಹ ಪಾಂಡೋರ್ವ ಅನ್ಯಶ್ಯವ ಇತ್ತಬ್ರುವನ್. ಕೆಲವರು ಮಧ್ಯಮ ಜೀವರುಗಳು ಇರ್ತಾರೆ, ಅವರು ಈ ಯಾವ ಋಷಿಗಳು ಬಂದು ಹೇಳ್ತಕ್ಕಂಥ ಮಾತನ್ನ ಕೇಳಿ ಈ ಪಾಂಡುವಿಗೆ ಹುಟ್ಟಿದ ಮಕ್ಕಳುಗಳು ಅಥವಾ ಬೇರೆ ಯಾರಾದರೂ ಹುಟ್ಟಿರ್ತಕ್ಕಂಥ ಮಕ್ಕಳುಗಳು ಅಂತ ದುರಾಲೋಚನೆಯನ್ನು ಮಾಡತಕ್ಕಂಥ ಕೆಲವು ವ್ಯಕ್ತಿಗಳು ಇರತಕ್ಕಂಥವರಾಗಿದ್ದಾರೆ. ಅಪರೇ ಅಧರ್ಮ ಅಧಮ ಜೀವಾಹ ಅಂದರೆ ಕೆಲವರಂದರು ಪಾಂಡುವಿಗೆ ಹುಟ್ಟಿದ ಮಕ್ಕಳು ಬೇರೆಯವ್ರಿಗೆ ಹುಟ್ಟಿದ ಮಕ್ಕಳು ಅಂತ ಕೆಲವರಂದರು. ಕೆಲವರಂದರು ಸಾಕ್ಷಾತ್ ಇವರು ಭಗವಂತರಿಂದ ಕೊಟ್ಟರಾದ್ರಿಂದ ಆಯಾಯ ದೇವತೆಗಳಿಂದ ಬಂದಿರತಕ್ಕಂಥವರಾಗಿದ್ದಾರೆ. ಅಪರೇ ಅಂತ ಮಹಾಭಾರತ ಕೊಟ್ಟಾಗ ವ್ಯಾಖ್ಯಾನಕಾರ ಹೇಳ್ತಾರೆ, ಅಧಮ ಜೀವಾಹ ಅಧಮ ಜೀವರು ಯದಾ ಯಸ್ಮಾತ್ ಪಾಂಡು ಚಿರಂ ಮೃತ ತಸ್ಮಾತ್ ಏತಸ್ಯ ಕಥಂ ಪುತ್ರಾಹ ಇತ್ಯಬ್ರುವನ್ನೇ. ಅಲ್ರಿ, ಪಾಂಡುರಾಜನೇ ಮೃತನಾದ ಮೇಲೆ ಅವನೇ ಮಕ್ಕಳಾಗಿದ್ದಾರೆ ಅಂತಂದರೆ ಎಷ್ಟು ಅನ್ಯಾಯದ ಮಾತಿದು. ಆದ್ದರಿಂದ ಬೇರೆ ಯಾರು ಮಕ್ಕಳುಗಳು ಇರಬೇಕು ಅಂತ, ನ ತಸ್ಯೈತಿ ಆ ಪಾಂಡುರಾಜನ ಮಕ್ಕಳುಗಳು ಇವರಲ್ಲ ಅಂತ ಅರ್ಥದಲ್ಲಿ ಅಧಮ ಜೀವರುಗಳು ಯೋಚನೆ ಮಾಡಿದರೆ, ಹೀಗೆ ತ್ರಿವಿಧ ಜೀವರಾಶಿಗಳು ಕೂಡ ಈ ಪಾಂಡುರಾಜನ ಮಕ್ಕಳುಗಳನ್ನು ಕಂಡು ಈ ರೀತಿಯಾಗಿ ಯೋಚನೆ ಮಾಡಿದರು. ತಸ್ವಿನ್ ಉಪರತೆ ಶಬ್ದೆ ಸ್ವಾಗತಂ ಸರ್ವತಾ ದಿಷ್ಟ್ಯ ಪಾಂಡೋ ಪಶ್ಯಾಮ ಸಂತತಿಂ ಉಚ್ಚತಾಂ ಸ್ವಾಗತಂ ಇತಿ ವಾಚೋ ಅಶ್ರೂಯಂತ ಸರ್ವಶಃ. ಅಷ್ಟೊತ್ತಿಗೆ ದೊಡ್ಡ ಆಕಾಶವಾಣಿ ಆಯ್ತಂತೆ, ಪಾಂಡುರಾಜನ ಮಕ್ಕಳೇ ಅಂತ ನಾವು ಹೇಳ್ತಾ ಇದ್ರು ಕೂಡ ನೀವು ಸ್ವಾಗತವನ್ನು ಕೊಡ್ತಾ ಇಲ್ಲ, ಎಲ್ಲರೂ ಏಕಕಂಠದಿಂದ ಸ್ವಾಗತವನ್ನು ಕೋರ್ರಿ ಅಂತ ಜೋರಾಗಿ ಆಕಾಶವಾಣಿ ಆಗಿದೆ. ಆಕಾಶವಾಣಿ ಆದ ಕ್ಷಣ ನೆರೆದ ಸಮಸ್ತ ಹಸ್ತಿನಾವತಿ ಪಟ್ಟಣದ ಪ್ರಜರೆಲ್ಲರೂ ಕೂಡ ಸ್ವಾಗತಂತೆ, ಪಾಂಡುರಾಜನ ಮಕ್ಕಳೇ ನಿಮಗೆ ಸ್ವಾಗತ 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 ಅಂತ ಜೋರಾಗಿ ಹೇಳಕ್ಕೆ ಪ್ರಾರಂಭ ಮಾಡಿದ್ರಂತೆ. ತಸ್ಮಿನ್ ಉಪರತೆ ಶಬ್ದೆ ದಿಶ ಸರ್ವಾನಿ ನಾದಯತೋ ಅಂತರ್ಹಿತಾನಾಂ ಭೂತಾನಾಂ ನಿಶ್ವಾಸ ಸುಮಲೋ ಭವತು. ಯಾವಾಗ ಈ ಆಕಾಶವಾಣಿಯ ಶಬ್ದ ನಿಂತ್ಕಂತೋ ಹರ್ಷ ಉದ್ಗಾರ ಆಗ್ತಾ ಇದೆ, ದುಂದುಬಿಗಳು ಮೊಳಗ್ತಾ ಇದೆ, ಪುಷ್ಪವೃಷ್ಟಿ ಆಗ್ತಾ ಇದೆ, ಎಲ್ಲ ಪಟ್ಟಣವಾಸಿ ಜನರುಗಳ ಸಂತೋಷವು ಬೆಳೀಲಿಕ್ಕೆ ಪ್ರಾರಂಭವಾಯಿತು. ಆನಂತರದಲ್ಲಿ ಈ ಮಕ್ಕಳುಗಳೆಲ್ಲ ಸಕಲ ವಿಧವಾದ ಶಾಸ್ತ್ರ ಅಸ್ತ್ರಶಸ್ತ್ರಗಳ ವಿಚಾರಗಳನ್ನೆಲ್ಲವನ್ನು ಕೂಡ ತಿಳ್ಕೊಂಡ್ರು. ಈ ವಿಶೇಷವಾಗಿ ಅವರಿಗೆ ಯಾವ ಭಯವೂ ಇಲ್ಲದಂತೆ ಆಯಿತು. ನ್ಯವಸನ್ ಪಾಂಡವಾಸ್ತತ್ರ ಪೂಜಿತಾಹ ಅಕುತೋ ಭಯ, ಯಾವುದೇ ವಿಧವಾಗಿರ್ತಕ್ಕಂಥ ಭಯವಿಲ್ಲದಲ್ಲೇ ಅಲ್ಲಿರ್ತಕ್ಕಂಥವರಾಗಿದ್ದಾರೆ. ಯಾಕೆ ಅಂತಂದಾಗ ಮಹಾಭಾರತ ಕೊಡ್ತಾ ಇದೆ, ಯುಧಿಷ್ಠಿರಸ್ಯ ಶೌಚೇನ. ಆ ಯುಧಿಷ್ಠಿರ ಧರ್ಮರಾಜನ ಶುಚಿ ಸಾರ್ವವಿಚಾರಕವಾಗಿರ್ತಕ್ಕಂಥ ಶುಚಿ ಅವನಲ್ಲಿತ್ತು. ಪ್ರೀತಾಹ ಪ್ರಕೃತಯ ಅಭುವನ್ನೇ, ಎಲ್ಲ ಪ್ರಜರು ಮಂತ್ರಿಗಳೆಲ್ಲರೂ ಕೂಡ ಬಹಳ ಪ್ರೀತರಾದರಂತೆ. ಧೃತ್ಯ ಚ ಭೀಮಸೇನಸ್ಯ, ಭೀಮಸೇನ ದೇವರ ಧೈರ್ಯ, ಎಲ್ಲ ವಿಚಾರಕ್ಕೂ ಧೈರ್ಯವನ್ನು ನೋಡಿ ಪ್ರಜರು ಸಂತೋಷಪಟ್ಟಿದ್ದಾರೆ. ವಿಕ್ರಮೇಣ ಅರ್ಜುನಸ್ಯ ಚ ಅಂದರೆ ಅರ್ಜುನನ ಪರಾಕ್ರಮದಿಂದ ಸಂತೋಷಪಟ್ಟಿರ್ತಕ್ಕಂಥವರಾಗಿದ್ದಾರೆ. ಗುರುಶುಶ್ರೂಷಯ ಕುಂತ್ಯ, ಕುಂತಿಯ ಗುರುಶುಶ್ರೂಷೆಯಿಂದ, ಯಮಯೋ ವಿನಯೇನ ಚ
ಅಂದರೆ ಆಯಾವ ನಕುಲ ಸಹದೇವರ ಒಂದು ವಿನಯದಿಂದ ತುತೋಷ ಲೋಕ ಸಕಲ ತೇಷಾಂ ಶೌರ್ಯ ಗುಣೇನ ಚ ಇಡೀ ಲೋಕವೇ ಅತ್ಯಂತ ಸಂತೋಷ ಪಡಲಿಕ್ಕೆ ಪ್ರಾರಂಭವಾಯಿತಂತೆ. ಸಮವಾಯೇ ತದಾರಾಜ್ಞ ಕನ್ಯಾ ಭರ್ತೃ ಸ್ವಯಂವರ ಪ್ರಾಪ್ತವಾನ್ ಅರ್ಜುನ ಕೃಷ್ಣ ಕೃತ್ವ ಕರ್ಮ ಸುದುಷ್ಕರಂ. ಅಷ್ಟೊತ್ತಿಗೆ ದ್ರೌಪದೀ ದೇವಿಯರ ಸ್ವಯಂವರ ಏರ್ಪಾಡಾಗಿರತಕ್ಕಂಥದ್ದಾಗಿದೆ. ಅಂತ ಸಂದರ್ಭದಲ್ಲಿ ಸಾಕ್ಷಾತ್ ಅರ್ಜುನ ಒಳ್ಳೆ ಅಭೇದ್ಯವಾಗಿರತಕ್ಕಂಥ ಒಳ್ಳೆ ದುಷ್ಕರವಾಗಿರತಕ್ಕಂಥ ಕಾರ್ಯವನ್ನು ಮಾಡಿ ದ್ರೌಪದೀ ದೇವಿಯನ್ನು ಪಡೆದಿರತಕ್ಕಂಥವನಾಗಿದ್ದಾನೆ. ತದಾ ಪ್ರಭೃತಿ ಲೋಕೇಸ್ಮಿನ್ ಪೂಜ್ಯ ಸರ್ವಧನುಷ್ಮತ ಆದಿತ್ಯವ ದುಷ್ಪ್ರೇಕ್ಷ ಸಮರೇಶ್ವಪಿ ಚಾಭವತ್. ಅವತ್ತಿನಿಂದ ಲೋಕದಲ್ಲಿ ಅರ್ಜುನ ಒಳ್ಳೆ ಸರ್ವಧನುಷ್ಮತಾಂ ಪೂಜ್ಯ ಎಲ್ಲ ಬಿಲ್ಲು ಬಾಣಧಾರಿಗಳಿಂದ ಪೂಜ್ಯನಾಗತಕ್ಕಂಥವನಾಗಿದ್ದಾನೆ. ಸರ್ವಾನ್ ಪಾರ್ಥಿವಾನ್ ಜಿತ್ವ ಸರ್ವಾಶ್ಚ ಮಹತೋಗಣಾನೇ ಎಲ್ಲರನ್ನೂ ಕೂಡ ಗೆದ್ದು ರಾಜಹಾರ ಅರ್ಜುನೋ ರಾಜ ರಾಜಸೂಯಂ ಮಹಾಕರದುಂ ದೊಡ್ಡ ಮಹಾ ರಾಜಸೂಯಾಗಾಣತಕ್ಕಂಥದ್ದನ್ನೇ ಏರ್ಪಡಿಸಿದ. ಅಂಥ ಸಂದರ್ಭದಲ್ಲಿ ಅನೇಕ ದೇಶ ವಿದೇಶಗಳಿಂದ ಕಪ್ಪು ಕಾಣಿಕೆಗಳ ರಾಶಿ ರಾಶಿ ವಜ್ರ ವೈಢೂರ್ಯಗಳನ್ನೇ ತಂದು ಕೊಡ್ತಕ್ಕಂಥವರಾಗಿದ್ದರಂತ. ಅಂಥ ಸಂದರ್ಭದಲ್ಲಿ ಬಂದಿರತಕ್ಕಂತಹ ಉಡುಗೊರೆಗಳನ್ನು ತಗೊಳ್ಳಕ್ಕೆ ಯಾರನ್ನು ಕೂಡಿಸಿದ್ರು ಹಾಗೆ ಅಂತ ಕೇಳಿದರೆ, ಅಂಥ ಸಂದರ್ಭದಲ್ಲಿ ಸಾಕ್ಷಾತ್ ಈ ಯಾವ ದುರ್ಯೋಧನನನ್ನು ಕೂಡಿಸಿದ್ರಂತ. ಬಂದ ಉಡುಗೊರೆಗಳನ್ನೆಲ್ಲವನ್ನು ಕೂಡ ಪಡೀಲಕ್ಕೆ ದುರ್ಯೋಧನ ಕೊಡಿಸ್ತಕ್ಕಂಥವರಾಗಿದ್ದಾರೆ. ದುರ್ಯೋಧನ ಉಪಾಗಚ್ಚತ್ ಅರ್ಹಣಾನಿ ತತಸ್ತತಃ. ಬಂದಿರತಕ್ಕಂತಹ ಉಡುಗೊರೆಗಳನ್ನೇ ನೋಡಿ ರಾಜಸೂಯೇ ದುರ್ಯೋಧನಸ್ಯ ಆಗತ ಧನಂ ಪ್ರತಿ ಅಧ್ಯಕ್ಷೀಕೃತತ್ವಾದಿತಿ ಭಾವ. ಅಂದರೆ ಬಂದಿರತಕ್ಕಂಥ ಸಂಪತ್ತನ್ನೇ ಕಣ್ತುಂಬ ನೋಡಬೇಕಾದವನು ಇವನೇ ಎಂಬುದಾಗಿ ತಿಳಿದಿದ್ದರಿಂದ ರಾಜಸೂಯಾಗದಲ್ಲಿರತಕ್ಕಂಥ ಸಂಪತ್ತನ್ನೆಲ್ಲವನ್ನು ಕೂಡ ನೋಡಿದ ದುರ್ಯೋಧನಿಗೆ ಹೊಟ್ಟೆ ಕಿಚ್ಚಾಯಿತು. ಅಷ್ಟೇ ಅಲ್ಲ, ಮಯನಿಂದ ನಿರ್ಮಾಣ ಮಾಡಿರತಕ್ಕಂಥ ಮಯ ಸಭೆಯಲ್ಲಿ ಸಾಕ್ಷಾತ್ ದುರ್ಯೋಧನ ಅನೇಕ ಬಗೆಯಾದ ತಪ್ಪುಗಳನ್ನು ಮಾಡ್ತಾನೆ. ಕೆಲವು ಕಡೆಯಲ್ಲಿ ನೀರಿರೋದಿಲ್ಲ, ನೀರಿದೆಯೇನೋ ಅಂತ ತನ್ನ ಪಂಚೆಯನ್ನೇ ಮೇಲೆ ಎತ್ತಿಕೊಂಡು ಹೋಗ್ತಾನೆ. ಇನ್ನೊಂದು ಕಡೆಯಲ್ಲಿ ಬಾಗಿಲಿದೆಯೇನೋ ಅಂತ ಹೋಗ್ತಾನೆ, ಬಾಗಿಲೇ ಇರೋದಿಲ್ಲ. ಮತ್ತೊಂದು ಕಡೆಗೆ ಬಾಗಿಲಿಲ್ಲ ಅಂತ ಪ್ರವೇಶ ಮಾಡ್ತಾನೆ, ಅದು ಬಾಗಿಲು ಬಡಿದು ಬೀಳುವಂಥ ಪ್ರಸಂಗವಾಗತಕ್ಕಂಥದ್ದಾಗ್ತದೆ. ಹೀಗೆ ಪಾಂಡವರಿಂದ ಅಪಹಾಸ್ಯಕ್ಕೆ ಒಳಪಡತಕ್ಕಂಥವನಾಗಿ ವಿಶೇಷವಾಗಿ ಅನೇಕ ಇವುಗಳನ್ನೆಲ್ಲವನ್ನು ಕೂಡ ಅವರು ಅನುಭವಿಸಿ ಸುಖ ಸಂಪತ್ತಿನಲ್ಲಿ ಇರತಕ್ಕಂಥದ್ದನ್ನು ನೋಡಿ ಅನ್ವಜಾನತ್ತತೋ ದ್ಯೂತಂ ಧೃತರಾಷ್ಟ್ರ ಸುತಪ್ರಿಯ ತತ್ಸುತ್ವ ವಾಸುದೇವಸ್ಯ ಕೋಪ ಸಮಭವನ್ ಮಹಾನೇ. ಅಂದರೆ ದ್ಯೂತಾದಿಗಳ ಮೂಲಕವಾಗಿ ಇವರ ಸಂಪತ್ತನ್ನು ಕಸಿಬೇಕು ಅನ್ನತಕ್ಕಂಥ ಯೋಚನೆಯಿಂದ ವ್ಯವಸ್ಥೆ ಮಾಡಿರ್ತಕ್ಕಂಥವನಾಗಿದ್ದಾನೆ. ಆದರೆ ಕೃಷ್ಣನಿಗೆ ಸಿಟ್ಟು ಬಂತಂತೆ. ಯಾಕೆ ಅಂದರೆ ದ್ಯೂತ ಅನ್ನತಕ್ಕಂಥದ್ದು ಯಾವಾಗಲೂ ಯೋಗ್ಯವಾದದ್ದಲ್ಲ. ರಾಜರಿಗೆ ಯದ್ಯಪಿ ವಿಹಿತವಾದರೂ ಕೂಡ ನ್ಯಾಯದಿಂದ ದ್ಯೂತವನ್ನು ಆಡೋದಿಲ್ಲ ಎಂಬುದಾಗಿ ತಿಳಿದು ನಾತಿಪ್ರೀತಮನಾಶ್ಚಾತ್ ಆಸೀತ್ ವಿವಾದಂ ಚಾಪ್ಯುಪೈಕ್ಷತ ದ್ಯೂತಾದೀನ್ ಅನಯಾನ್ ಘೋರಾನ್ ಪ್ರಬುದ್ಧಾಶ್ಚಾಪ್ಯುಪೈಕ್ಷತ. ಅಂದರೆ ಘೋರವಾಗಿರತಕ್ಕಂಥ ದ್ಯೂತಾದಿಗಳಲ್ಲಿ ಮಕ್ಕಳ ಮೇಲೆ ಪ್ರಿಯನಾಗಿರತಕ್ಕಂಥ ಧೃತರಾಷ್ಟ್ರ ತನ್ನ ಮಕ್ಕಳ ಪ್ರೀತಿಗೋಸ್ಕರ ಇದನ್ನು ಇಟ್ಟುಬಿಟ್ಟು ವಿಶೇಷವಾಗಿ ಈ ದ್ಯೂತವನ್ನು ಏರ್ಪಾಟು ಮಾಡಿದ ಅನ್ನತಕ್ಕಂಥ ವಿಚಾರಕ್ಕೆ ಇವತ್ತಿನ ಒಂದು ಪ್ರವಚನವನ್ನೇ ಮುಗಿಸ್ತಾ ಇದ್ದೀವಿ. ನಾಳೆ ಮತ್ತೆ 6 ಗಂಟೆಗೆ ಇದೇ ಮಹಾಭಾರತದ ಪ್ರವಚನ ಮುಂದುವರಿತದೆ ಅನ್ನತಕ್ಕಂಥದ್ದನ್ನೇ ಶ್ರೋತೃಗಳ ಮೂಲಕವಾಗಿ ತಿಳಿಸುತ್ತಾ ಈ ಯಾವ ಪ್ರವಚನ ಮಾಲಿಕೆಯನ್ನು ಮುಗಿಸ್ತಾ ಇದ್ದೇನೆ. ಅದು 7ರಿಂದ 8 ಗಂಟೆವರೆಗೂ ಆ ಕಾರ್ಯಕ್ರಮ ನಡೀತದೆ ಅನ್ನತಕ್ಕಂಥದ್ದನ್ನು ತಿಳಿಸ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು.